ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಇರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಕಣ ಯಾರು ನಿರೀಕ್ಷೆ ಮಾಡಿರಂಗಿಲ್ಲ ಯಾಕಂದ್ರೆ ಈ ಹಿಂದೆ ಆದಂತಹ ಚುನಾವಣೆಗಳೇ ಬೇರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗಳೇ ಬೇರೆ ಅದರಲ್ಲೂ ಈ ಮಂಡ್ಯ ಚುನಾವಣೆ ಅಂದರೆ ಇಡೀ ಇಂಡಿಯಾ ನೋಡುತ್ತೆ ಆ ಮಂಡ್ಯದಲ್ಲಿರ್ತಕ್ಕಂಥ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಾಗಮಂಗ್ಲ ಇದೆಯಲ್ಲ ಆ ನಾಗಮಂಗ್ಲದ ಪ್ರತಿಯೊಬ್ಬ ಮತದಾರರಲ್ಲೂ ಸಹ ಆ ನಾಡಿ ಮಿಡಿತ ರಾಜಕಾರಣ ಇದೆಯಲ್ಲ ಯಾರೂ ಲೆಕ್ಕಾಚಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಆ ನಾಗಮಂಗಲ ಕ್ಷೇತ್ರದ ಅಧಿಪತಿ ಶಾಸಕರು ಸುರೇಶ್ ಗೌಡರು ನನ್ನ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಏನ್ ಸಂವತ್ಸರ ಬೆಂಗಳೂರಲ್ಲ ಇದ್ದಿದ್ರೆ ಸಾವಿರಾರು ಕೋಟಿ ಒಡೆಯ ಬಿಸ್ನೆಸ್ ಎಲ್ಲ ನೋಡ್ಕೊಂಡು ಆರಾಮಾಗಿರ್ಬೋದಿತ್ತು ಈ ನಾಗಮಂಗ್ಲದ ರಾಜಕಾರಣದ ಎಂಟ್ರಿ ಹೇಗೆ ಏನ್ ಕತೆ ನಾನು ಬಹಳ ಚಿಕ್ಕದಿಂದ ರಾಜಕಾರಣದಲ್ಲಿ ಇದ್ದವನು ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಸ್ವಲ್ಪ ದೂರ ಇದ್ದೆ ಸುಮಾರು ಯಾವುದೋ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಹೋಗೋದು ನನ್ನ ಕೈಲಾಗಿದ್ದು ನನಗೆ ಬೇಕಾದರೂ ಸಪೋರ್ಟ್ ಮಾಡ್ಕೊಳ್ಳೋದು ಬರ್ತಕ್ಕಂಥದ್ದು ಮೊದಲಿಂದ ನಮ್ಮ ಮಾಜಿ ಶಾಸಕ ದಿವಂಗತ ಸಿಂಗಾರಿಗೌಡರು ಫಾಲೋ ಮಾಡ್ತಾರೆ ಅದಾದ್ಮೇಲೆ ಎಚ್ ಡಿ ಕೃಷ್ಣಪ್ಪನವರು ಅವ್ರು ಕೊನೆ ಅಂಥದವರೆಗೂ ಅವ್ರನ್ನೇ ನಾವು ಫಾಲೋ ಮಾಡ್ಕೊಂಡು ಬಂದಿತ್ತು ನಾವು ಒರಿಜಿನಲಿ ಜನತಾ ಪಾರ್ಟಿಲಿದ್ದಂಥವ್ರು ಸನ್ಮಾನ ಎಸ್ ಎಂ ಕೃಷ್ಣರವರು ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಗಳಾದಮೇಲೆ ನಾನು ಬೆಂಗಳೂರಿನಲ್ಲಿ ನಮ್ಮ ಜಿಲ್ಲೆಯವರವರು ಮುಖ್ಯಮಂತ್ರಿ ಆದ್ರಲ್ಲ ಅನ್ನೋ ಒಂದು ಅಭಿಮಾನಕ್ಕೋಸ್ಕರ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದೆ ಅದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೆ ಹ್ಞೂ ಶಿವರಾಮೇಗೌಡರು ಕಂಟೆಸ್ಟ್ ಮಾಡಿದಾಗ ಹಾಂ ಸಪೋರ್ಟ್ ಮಾಡಿದ್ದೆ ಅದಾದ ನಂತರ ಬೆಳವಣಿಗೆಗಳು ಬೇರೆ ಬೇರೆ ಥರ ಡೆವಲಪ್ಮೆಂಟ್ ಆಗಿ ನಾನು ಅನಿರೀಕ್ಷಿತವಾಗಿ ರಾಜಕಾರಣ ಪ್ರವೇಶ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು ಮಾಡಿದೆ ಎರಡು ಸಾವಿರ ಎಂಬತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಶಿವರಾಮೇಗೌಡರು ಇಂಡಿಪೆಂಡೆಂಟ್ ಶಾಸಕರು ನಾಗಮಂಗ್ಲಕ್ಕೆ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಜೆ ಡಿ ಇಂದ ಶಾಸಕರು ಚಲರಾಯಸ್ವಾಮಿಯವರು ಎರಡು ಸಾವಿರದ ಎಂಟರಲ್ಲಿ ಮೂರನೇ ಬಾರಿ ಆಟ್ರಿಕ್ ಸಾಥ್ ಅಂತಿತ್ತು ಎಲ್ಲರೂ ಗೆದ್ಕೊಂಡು ಬಂದರು ಜೆ ಡಿ ಎಸ್ನ ಬೇರೆ ಬೇರೆ ಚುನಾವಣೆಗಳನ್ನ ಗೆದ್ರು ಒಂದಷ್ಟು ಜನ ಆದರೆ ಚಿರುರಾಯಸ್ವಾಮಿ ಅವರನ್ನು ಸೋಲಿಸಿ ನೀವು ವಿಧಾನಸಭೆ ಪ್ರವೇಶ ಮಾಡಿದ್ರಿ ಹೇಗೆ ಸಾಧ್ಯ ಆಯ್ತಿದ್ದು ಹೇಗಿತ್ತು ಅವತ್ತಿ ಚುನಾವಣೆ ಬಹುತೇಕ ಸ್ವತಂತ್ರ ಬಂದ ನಂತರ ಹಸ್ತದ ಗುರುತಿಂದ ಗೆದ್ದಂತೆ ಏಕೈಕ ಶಾಸಕ ನಾಗಮಿದ್ದ ನಾನು ಅದನ್ನೇ ಅವತ್ತು ನನ್ನ ಕ್ಷೇತ್ರದ ಮತದಾರರು ಕೈ ಹಿಡಿದು ಐದು ಸಾವಿರದ ಎಂಟುನೂರು ಚಿದ್ರೆ ಮತದಲ್ಲಿ ನನ್ನ ಆಯ್ಕೆ ಮಾಡಿ ಪ್ರಥಮ ಬಾರಿಗೆ ಎರಡ್ ಸಾವಿರದ ಎಂಟನೇ ವಿಧಾನಸಭೆ ಕಳಿಸ್ಕೊಟ್ರು ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಒಬ್ಬ ವ್ಯಕ್ತಿ ಯಾವಾಗ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಈ ಅಧಿಕಾರ ಶಾಶ್ವತ ಅಲ್ಲ ಅಂತಕ್ಕಂಥ ಅರ್ಥ ಮಾಡಿಕೊಂಡ್ರೆ ಶಾಶ್ವತವಾಗಿ ಅಧಿಕಾರದ ಇರೋಕೆ ಅವಕಾಶ ಆಗ್ತದೆ ಅಧಿಕಾರ ಬಂದ ತಕ್ಷಣ ದುರಹಂಕಾರ ಮತ್ತೊಂದು ಮಗದೊಂದು ಪಟ್ಟೆ ಖಂಡಿತವಾಗ್ಲೂ ಅದನ್ನು ಜನಗಳ ರೊಟ್ಟಿ ಮಗ್ಚಾಕ್ತಾರೆ ಮಗ್ಚಾಕ್ಬಿಡ್ತಾರೆ ಓಕೆ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದೀರಿ ದೂರಾಂಕಾರ ಪಡಬಾರ್ದು ದೂರಾಂಕಾರ ಪಟ್ಟರೆ ಜನ ತೀರ್ಪು ಕೊಡ್ತಾರೆ ಅಂತ ಈ ಪ್ರಸ್ತುತವಾಗಿ ಈಗ ಸುರೇಶ್ ಗೌಡ್ರು ಸ್ವಾಮಿ ಅವರು ಫೇಸ್ ಮಾಡ್ತಾರ ಕ್ಷೇತ್ರದಲ್ಲಿ ಶಿವರಾಮೇಗೌಡರು ಫೇಸ್ ಮಾಡ್ತಿದ್ದಾರೆ ಅವರಿಬ್ಬರು ಎರಡು ಬಾರಿ ಶಾಸಕರು ಕಂಟಿನ್ಯೂಸ್ ಆಗಿ ನೀವು ಕೂಡ ಎರಡನೇ ಬಾರಿ ಶಾಸಕರು ಎರಡು ಸಾವಿರದ ಹದಿಮೂರು ಚುನಾವಣೆ ಸೋಲೆಂಗಾಯಿತು ಅಂತ ಹದಿಮೂರು ಹದಿಮೂರು ಚುನಾವಣೆ ಎರಡನೇ ಎರಡು ಸಾವಿರದ ಹದಿಮೂರರಲ್ಲಿ ಕೊನೆಯ ದಿವಸದ ನನ್ನ ತಪ್ಪ ಸ್ವ ಸ್ವ ಸ್ವಂತ ತಪ್ಪಿನಿಂದ ನಾನು ಸೋತೆ ನಾನು ಯಾರಿಗೂ ದೂಷಣೆ ಕೊಡಲಿಕ್ಕೆ ಹೋಗೋದಿಲ್ಲ ಚುನಾವಣೆ ಮೇಲೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕಾಗಿರ್ತದೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಸ್ವಲ್ಪ ಅದರಲ್ಲಿ ನಾನು ಸಿದ್ಧತೆ ಸರಿ ಇರಲಿ ಅದಕ್ಕೂ ಸಹ ಸೋತೆ ಜನಗಳ್ ನಾನು ದೂಷಣೆ ಮಾಡೋದಿಲ್ಲ ಯಾಕೆಂದರೆ ನನಗೆ ಎರಡು ಸಾವಿರದ ಎಂಟರಲ್ಲಿ ಎಷ್ಟು ಮತಗಳು ಬಂದಿದ್ದೋ ಅದಕ್ಕಿಂತ ಒಂದು ಸಾವಿರ ಮತ ಹೆಚ್ಚಿಗೆ ಬಂದು ಮತ ಕಮ್ಮಿ ಆಗಲಿಲ್ಲ ಅದಕ್ಕಿಂತ ಹೆಚ್ಚಿಗೆ ಮತಗಳೇ ಬಂದು ಅದು ನಾನು ಸೋತೆ ಅದಕ್ಕೆ ನನ್ನ ತಪ್ಪೇ ಕಾರಣ ಒಂದು ವಿಚಾರ ಅಂದರೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪರವಾದಂತಹ ಅಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿಮೂರ ಚುನಾವಣೆ ಸಂದರ್ಭದಲ್ಲಿ ಆದರೆ ಎರಡು ಸಾವಿರದ ಹದಿಮೂರಲ್ಲಿ ಈಗ ಎಂಟರು ಚುನಾವಣೆ ಹೇಗಾಗಿತ್ತು ಅಂದರೆ ಚಿಲುರಾಯಸ್ವಾಮಿ ಅವರು ಸೋತರು ನೀವು ಗೆದ್ರಿ ಚುನಾವಣೆನ ಮೊದಲ ಬಾರಿ ಗೆದ್ರಿ ನಿಮ್ಮ ಗೆಲುವಿನಲ್ಲಿ ಜೆ ಡಿ ಎಸ್ ಅವ್ರ ಪಾತ್ರ ಇತ್ತು ಅಂತ ಒಂದಷ್ಟು ಚರ್ಚೆಗಳಿತ್ತು ಅವತ್ತು ಹೌದೇ ಇದೆ ಸಾಧ್ಯ ಆಗಿತ್ತಾ ಅದು ನನ್ನ ಗಮನದಲ್ಲಿಲ್ಲ ಹ್ಞೂ 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 ಇವತ್ತು ಯಾರ್ಯಾರು ಹೇಳ್ಬೋದು ನನಗೆ ಯಾಕೆ ಅಂದರೆ ನಾನು ಮೊದಲು ವಿರೋಧ ಪಕ್ಷದವ್ರ ಜೊತೆ ಮಾತಾಡಕ್ಕೆ ಹೋಗಲ್ಲ ಹ್ಮ್ 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 ಇವ್ರು ಯಾರಾದರೂ ರಾಜಕೀಯವಾಗಿ ನನಗೆ ವಿರೋಧ ಇದ್ದಾರೆ ಅಂತ ನನ್ಗೆ ಗೊತ್ತಾದ್ರೆ ಅವ್ರ ಜೊತೆ ನಾನು ಯಾವುದೇ ಸಂಬಂಧನೇ ಇಟ್ಕೊಳ್ಳಲ್ಲ ರಾಜಕಾರಣ ಅವರ ಒಳ ಜಗಳ ಏನಾದ್ರು ನನಗೆ ಅದು ಗೊತ್ತಿಲ್ಲ ಅದು ಯಾವ ರೀತಿ ಒಟ್ಟು ನಾನು ಗೆದ್ದೆ ಅಷ್ಟೇ ಜನ ನನಗೆ ಯಾರು ಬಂದು ಸಪೋರ್ಟ್ ಮಾಡ್ತೀವಿ ಮತ್ತು ಅಂದ್ರೆ ಹೇಳಿರಲಿಲ್ಲ ಜನ ಓಟ್ ಹಾಕಿದ್ರು ಗೆದ್ದೆ ಒಂದು ವಿಚಾರ ಅಂತಂದ್ರೆ ನೀವು ಬಾಲಭ್ಯಸ್ ನೀವು ಜನತಾ ಪರಿವಾರದ ಅಭಿಮಾನಿ ರಾಜಕಾರಣಕ್ಕೆ ಥರ ಕಾಲಿಟ್ಟಿದ್ದು ಕಾಂಗ್ರೆಸ್ ಬೆಂಗಳೂರು ಸೇರ್ಪಡೆ ಆದ್ರಿ ಬೆಂಗಳೂರಿಂದ ನಾಗಮಂಗ್ಲ ಕಾಲಿಡ್ತೀರಿ ನಾಗಮಂಗ್ಲದಲ್ಲಿ ಕಾಂಗ್ರೆಸ್ ಬಾರಿ ಸೋಲನ್ನು ಕಾಣ್ತೀರಿ ಎರಡ್ ಸಾವಿರದ ಹದಿನೆಂಟು ಜೆಡಿಎಸ್ ಇಂದ ನೀವು ಸ್ಪರ್ಧೆ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಚುನಾವಣೆನ ನಲವತ್ತೇಳು ಸಾವಿರ ಗೆಲ್ತಿರಿ ಅನ್ಕೊಂಡಿದಿರಾ ಈ ಲೀಡಲ್ ಗೆಲ್ತೀನಿ ಅಂತ ಹೌದು ಅದನ್ನ ಖಂಡಿತ ಯಾಕೆಂದ್ರೆ ಜನಗಳ ನಾಡಿ ಮಿಡಿತ ಸಂದರ್ಭದಲ್ಲಿ ಇದು ನಮಗೆ ಗೊತ್ತಿತ್ತು ಐವತ್ತು ಸಾವಿರದವರೆಗೂ ರೀಚ್ ಆಗ್ತೀವಿ ಅಂತಕ್ಕಂಥದ್ದು ಗೊತ್ತಿತ್ತು ಒಂದು ಪಕ್ಷದ್ರೋಹ ಮಾಡಿದ್ದು ಜನರು ಕೊಟ್ಟಂತ ಅಧಿಕಾರವನ್ನು ಮಾರಾಟ ಮಾಡ್ಕೊಂಡಿದ್ದು ಜೊತೆಗೆ ಯಾರು ಬೆಳೆಸಿದ್ರು ಅವ್ರನ್ನ ದೂಷಣೆ ಹೋಗಿದ್ದು ಇದೆಲ್ಲ ಒಂದ್ಕಡೆ ಎಲ್ಲ ಕಡೆ ಜನಗಳಿಗೆ ರುಚಿಯೊಬ್ಬಿದ್ರು ಜೊತೆಗೆ ನಾನು ಎರಡ್ ಸಾವಿರದ ಹದಿಮೂರ ಸೋತಿದ್ದೆ ಅದು ಎಲ್ಲ ಒಂದ್ ಕಡೆ ಸೋತಿದ್ದಾನೆ ಅಂತ ಅನುಕಂಪನೂ ಸಹ ಆಯ್ತು ಜೊತೆಗೆ ಕೆಲವರು ಮಾಡಿದಂಥ ಮೋಸಗಳು ಸಹ ನನಗೆ ವರದಾನವಾಗಿ ಬಂದು ಅಷ್ಟೊಂದು ಲೀಡ್ ಬರ್ಲಿಕ್ಕೆ ಕಾರಣವಾಯಿತು ಸುರೇಶ್ ಗೌಡ್ರು ಹೇಳ್ತಿದ್ದಾರೆ ಪಕ್ಷದ್ರೋಹ ಅಂತ ಅವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು ನೀವು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಬಿಟ್ಟು ಹೋಗಿಲ್ಲ ಅಂತ ಕಳಿಸಿದ್ರು ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅವತ್ತಿದ್ದಂಥ ಅಧ್ಯಕ್ಷ ಆಗಿದ್ದಂಥ ಪರಮೇಶ್ವರ್ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೆ ನಾನು ಸೋತಿರ್ಬೋದು ಆದರೆ ನಮ್ಮ ಶಕ್ತಿಯೇನು ಕುಂದಿರೋದಿಲ್ಲ ನೀವು ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನನ್ನ ವಿರೋಧಿನ ನೀವು ಪಕ್ಷಕ್ಕೆ ಕರ್ಕೊಳ್ಳೋದೇ ಆದರೆ ನಮ್ಗೆ ಇಲ್ಲೇನು ಕೆಲಸ ಒಂದು ಸೌಜನ್ಯಕ್ಕಾದ್ರೂ ಒಂದು ಮಾತು ಕೇಳಬಹುದಿತ್ತಾರ ನೀವು ಮಾಡೋದ್ರೆ ಮಾಡಿ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅದು ಒಂದು ಹೇಳಿದ್ವಿ ನನ್ನ ವಿರೋಧಿ ಒಂದು ಕಾಲ ನಿಮ್ಮ ಈ ಪಾರ್ಟಿ ಒಳಗೆ ಇಟ್ಟರೆ ನಾನು ಒಂದು ಕಾಲ್ ಆಚೆ ಹೋಗಿರುತ್ತದೆ ಅಂತ ಹೇಳಿದ್ದೆ ನೇರವಾಗಿ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಹೇಳಿದ್ರಿ ಇಬ್ಬರು ಹೇಳಿದೆ ಈ ಪರಮೇಶ್ವರ್ ಅವ್ರಿಗೆ ಹೇಳಿದ್ದೆ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ದಯಮಾಡಿ ನನಗೆ ಎರಡು ದಿವಸ ಟೈಮ್ ಕೊಡು ಅಂತ ಹೇಳಿದರು ನಾನು ಅದೇ ದಿವಸ ನಾನು ಪಾರ್ಟಿ ಸೇರ್ಕೋಬೇಕಾಗಿತ್ತು ದೇವೇಗೌಡರು ಕುಮಾರಸ್ವಾಮಿ ಅವರೆಲ್ಲ ನಾನು ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮ ಇವ್ರಿಗೆ ಹೇಳಿ ಬರೋದಕ್ಕೆ ಹೋಗಿದ್ದೆ ಹ್ಞೂ ಹ್ಞೂ ಹೋಗಿದ್ದೆ ಡಿ ಕೆ ಶಿವಕುಮಾರ್ ಹೇಳೋದು ಡಿ ಕೆ ಶಿವಕುಮಾರ್ ಮಾತ್ರ ಸ್ವಲ್ಪ ಎರಡು ಸಹ ಟೈಮ್ ಕೊಡು ನಾನು ಹೈಕಮಾಂಡ್ ಹತ್ರ ಮಾತಾಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಅಂತ ಹೇಳಿದರು ನಾನು ಆ ತೀರ್ಮಾನ ಮಾಡಾಗಿತ್ತು ಸುರೇಶ್ ಗೌಡ್ರು ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಾಗ ನಿಮ್ಮ ಬೆನ್ನಿಗೆ ಮಾಜಿ ಶಾಸಕ ಶಿವರಾಮೇಗೌಡರು ಆ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಸಂಪೂರ್ಣವಾಗಿ ನಿಂತ್ಕೊಂಡು ಊರು ತುಂಬ ಪ್ರಚಾರ ಮಾಡ್ಕೊಂಡು ಮಾಡಿಲ್ಲ ಅಂದರು ಒಂದು ಎಕರೆ ಅವರು ಕಂಟೆಸ್ಟ್ ಮಾಡಿರಲಿಲ್ಲ ಎರಡು ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರು ನಿಮ್ಮ ನಿಮ್ಮ ಪಾರ್ಟಿನಲ್ಲೇ ಇದ್ರು ಅವತ್ತಿಗೆ ಅಲ್ವಾ ಸೊ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ನಿಮಗೆ ಅಪ್ಪಾಜಿ ಶಿವರಾಮಯ್ಯ ಗೌಡ್ರು ಸೇರಿದಂತೆ ದೊಡ್ಡ ಒಂದು ಬೆಂಬಲ ಇತ್ತು ಅದೇ ಪ್ರಮಾಣದ ಫೋರ್ಸ್ ಇವತ್ತು ನಿಮ್ಮ ಗೆದ್ದೇ ಅಂತ ಎರಡು ಸಾವಿರದ ಎಂಟರಲ್ಲಿ ನನಗೆ ಇವ್ರು ಯಾರೂ ಸಪೋರ್ಟ್ ಮಾಡಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕಾರಣಾಂತದಿಂದ ದೇವೇಗೌಡರು ಒಗ್ಗೂಡಿಸಿ ನನ್ನ ಜೊತೆ ಕಳಿಸಿ ಇವರೆಲ್ಲ ಸಹಕಾರ ಮಾಡಿದ ಇಲ್ಲ ಅಂತ ನಾನು ಹೇಳಿದಿಲ್ಲ ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ಎರಡು ಸಾವಿರದ ಎಂಟರಲ್ಲಿ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದ್ದು ಅಲ್ಲಿ ಪಕ್ಷದಲ್ಲಿ ಇದ್ದವರು ಇಲ್ಲದೇ ಇರೋರು ಯಾರ್ಯಾರು ಸಪೋರ್ಟ್ ಮಾಡಿದ್ರೂ ಗೊತ್ತಿಲ್ಲ ಹ್ಞೂ ಕೆಲವರು ನಮ್ಮ ಜೊತೆ ಇತ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಲಿಲ್ಲ ಅವತ್ತು ಹ್ಞೂ ಎರಡು ಸಾವಿರದ ಹದಿನೆಂಟರಲ್ಲಿ ಇವರೆಲ್ಲರೂ ಸಪೋರ್ಟ್ ಎಲ್ಲರೂ ಸಹಕಾರದಿಂದಲೇ ಅಷ್ಟು ತಗೊಂಡಿರ್ಬೋದು ಹ್ಮ್ ಹ್ಮ್ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಮೈಸೂರಿನ ಕೆ ಆರ್ ನಗರ ಸಾಹಸ ಇರುತ್ತೆ ನೀವೇನು ಸಚಿವರಲ್ಲ ಅವತ್ತು ಶಾಸಕರಷ್ಟೇ ಅವತ್ತು ಈಗಲೂ ಕೂಡ ಶಾಸಕರು ಅದೇ ಅವಧಿಯಲ್ಲಿ ಮುಂದುವರಿತಾ ಇದ್ದೀರಿ ಅವರು ಪುಟ್ಟರಾಜವರು ಮಿನಿಸ್ಟ್ರಾಗಿದ್ದರು ತಮ್ಮಣ್ಣವರು ಆಗಿದ್ರು ಸಾರಾಮಾಯಿಸ್ ಮಿನಿಸ್ಟ್ ಆಗಿದ್ದರು ಯಾರೂ ಲೀಡ್ಸಾಗ ಲೀಡಾಗಿ ಕೊಡಲಿಲ್ಲ ಜೆ ಡಿ ಎಸ್ ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಾಗ್ಮಂಗ್ಲದಲ್ಲಿ ಲೀಡ್ ಸಿಕ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೆಂಗೆ ಸಾಧ್ಯ ಆಯಿತು ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಬೈ ಎಲೆಕ್ಷನ್ ಆಗಿತ್ತು ಕುಮಾರಿ ರಮ್ಯಾರವ್ರ ಗೆದ್ದಿದ್ರು ಹೌದು ಅವತ್ತು ನಾನು ಲೀಡ್ ಕೊಟ್ಟಿದ್ದೆ ಹ್ಞೂ ಅದಾದ ಮೇಲೆ ನೆಕ್ಸ್ಟು ರಮ್ಯಾರವ್ರ ಸೋತರು ಅವತ್ತು ನಾವು ಲೀಡ್ ಕೊಟ್ಟಿದ್ದೆ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ನಾಯಕರ ಪುತ್ರ ನಮ್ಮ ನಾಯಕರು ಅವರು ನಿಂತಿದ್ರು ಅವತ್ತು ಸಹ ಲೀಡ್ ಕೊಟ್ಟಿದೀವಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ನೂ ಹೆಚ್ಚಿನ ಲೀಡ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಕಾರಣಾಂತರಗಳಿಂದ ನಮ್ಮ ನಮ್ಮ ತಪ್ಪುಗಳಿಂದ ಅದು ಸ್ವಲ್ಪ ಅಲ್ಲಿ ನಮ್ಮ ಮಾತುಗಳಿಂದ ಲೀಡ್ಗಳು ಕಮ್ಮಿ ಆಯಿತು ಅಂತ ಭಾವಿಸ್ತೇನೆ ಈಗ ವ್ಯತ್ಯಾಸ ಮಾತಾಡಿದವ್ರಲ್ಲ ಈಗ ಪ್ರತಿಸ್ಪರ್ಧಿಗಳು ಬೇರೆ ಸಂತೋಷ ಈ ಅದೇ ಮಟ್ಟಿಗೆನ್ಸ್ ಇದೆಯಂತ ಸುರೇಶ್ ಗೌಡ್ರಲ್ಲಿ ಎಂಟರ ಚುನಾವಣೆಯ ಕಾನ್ಫಿಡೆನ್ಸು ಹದಿನೆಂಟರ ಚುನಾವಣೆಯ ಕಾನ್ಫಿಡೆನ್ಸು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕೂಡ ಅದೇ ಕಾನ್ಫಿಡೆನ್ಸ್ ಇದೆಯಾ ಅಂತ ನನಗೆ ಕಳೆದ ಮೂರು ಚುನಾವಣೆ ಈ ಚುನಾವಣೆಯಲ್ಲಿ ನನ್ನ ಕಾನ್ಫಿಡೆನ್ಸ್ ಹೆಚ್ಚಿಗೆ ಇದೆ ಹಿಂಗೆ ಇದು ಸಾಧ್ಯ ಅಂತ ನಾನು ಹೆಚ್ಚಿಗೆ ನನ್ನನ್ನು ನಾನು ನಂಬ್ತೀನಿ ಹೌ ನನ್ನ ನಾನು ನಂಬದೆ ಇನ್ನೇ ನಂಬಕ್ಕಾಗುತ್ತೆ ಹ್ಞೂ ನಾನು ಆಗ್ಲೇ ಹೇಳಿದೆ ನಿಮ್ಮ ಎಡಬಲ ನಿಂತವರು ಎಡಬಲ ನಿಂತ್ಕೊಂಡು ಚುನಾವಣೆ ಮಾಡಿದವ್ರಲ್ಲ ಇವತ್ತು ವಿರೋಧಿಗಳಾಗಿ ಚುನಾವಣೆ ನಿಂತ್ಕೊಂಡು ಮಾಡ್ತೀವಿ ಅಂತ ಮುಂದೆ ಕೊಟ್ಟವ್ರ ಹತ್ತಲ ಕಡೆಗೆ ರಾಜಕಾರಣದಲ್ಲಿ ಮಿತ್ರರು ಇರ್ತಾರೆ ಶತ್ರುಗಳು ಯಾವಾಗ್ತಾರೆ ತಿಳಿಯಕಾಗೋದಿಲ್ಲ ಯಾರೋ ಒಬ್ರು ಹೋದ ತಕ್ಷಣ ಎಲ್ಲರೂ ಹೊರಟೋಗ್ತಾರೆ ಅನ್ನೋದಲ್ಲ ಎಲ್ಲರೂ ನಮ್ಮ ಜೊತೆಲೆ ಇದ್ದಾರೆ ದೂಷಣೆ ಬೇರೆ ಬೇರೆ ಮಾಡಬಹುದು ಅವ್ರ ಕಾರಣಗಳು ಬೇರೆ ಬೇರೆ ಇರ್ತವೆ ಸತ್ಯ ಬೇರೆ ಇರ್ತದೆ ಅವ್ರು ಯಾಕೆ ಹೋದ್ರು ಯಾಕೆ ಬಿಟ್ರು ಅಂತಕ್ಕಂಥದ್ದು ನಮ್ಗೋದ್ಕು ಸಂಬಂಧ ಇಲ್ಲದ್ರು ಸಹ ನಾವು ದೂಷಣೆಗಳು ತಗೋಬೇಕಾಗ್ತದೆ ಕೆಲ ಸಂದರ್ಭದಲ್ಲಿ ಆದ್ರೂ ಬೇರೆಯವರು ನಾವೆಲ್ಲ ಒಗ್ಗಟ್ಟಾಗೇ ಆ ಆತರ ತೊಂದರೆ ಯಾವುದೂ ಇಲ್ಲ ಸುರೇಶ್ ಗೌಡ್ರು ಎರಡನೇ ಬಾರಿ ಶಾಸಕರು ಒಂದು ಬಾರಿ ಕಾಂಗ್ರೆಸ್ ಇಂದ ಒಂದು ಬಾರಿ ಜೆಡಿಎಸ್ ಇಂದ ಚಲರಾಯಸ್ವಾಮಿ ಅವರು ಪಕ್ಷವನ್ನು ತೊರೆದು ಹೋದ ನಂತರ ಜೆ ಡಿ ಎಸ್ಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪರ್ಯಾಯ ಲೀಡರ್ಶಿಪ್ ಬೇಕಾಗಿತ್ತು ಸೊ ಮೇಲ್ಕೋಟೆ ಪುಟ್ರಾಜು ಅವರ ನಂತರ ತಮ್ಮಣ್ಣವರು ಇದ್ರು ತಮ್ಮಣ್ಣವರು ಸೀನಿಯರ್ ಇದ್ದಾರೆ ಪುಟ್ಟರಾಜು ಅವರು ಇದ್ದಾರೆ ಸುರೇಶ್ ಗೌಡರು ಸಹ ಸಮರ್ಥ ಸಮರ್ಥಿದ್ದಾರೆ ಜಿಲ್ಲಾ ನಾಯಕತ್ವ ಬಂದಾಗ ಕಂಪೇರ್ ಟು ಪ್ರೀವಿಯಸ್ ಇಂದಿನ ದಿನಗಳಲ್ಲಿ ನೋಡಿದ್ರೆ ಆ ಮಟ್ಟಿಗೆ ಪ್ರಬಲ ನಾಯಕತ್ವ ಮಂಡ್ಯ ಜಿಲ್ಲೆಗಿಲ್ಲ ಎಲ್ಲದಕ್ಕೂ ಬರಬೇಕು ಇಲ್ಲಿ ಮಂಡ್ಯಗೆ ಅಂತಿದೆ ಯಾಕೆ ಅವರೇ ನಮ್ಮ ನಾಯಕರಲ್ವಾ ಹ್ಮ್ 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 ಅವರೇ ಎಲ್ಲ ತೀರ್ಮಾನ ನಾವು ಫಾಲೋ ಮಾಡ್ತೀವಿ ಅಷ್ಟೇ ಹ್ಮ್ ಒಂದು ಲೋಕಸಭೆ ಚುನಾವಣೆ ಸೋಲಿನ ನಂತರ ವಿಧಾನಸಭೆ ದಿಗ್ವಿಜಯ ಏಳು ಕೇಳು ಜೆ ಡಿ ಎಸ್ನ ಇತಿಹಾಸದಲ್ಲಿ ಆಸ್ನಾದಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಕಾ ಜೆ ಡಿ ಎಸ್ ಗೆಲ್ತು ಒಂದು ಬಿ ಜೆ ಪಿ ಪ್ರೀತಮ್ ಗೌಡ್ರು ಆದರೆ ಮಂಡ್ಯ ಜನ ಏಳು ಕೇಳು ಸಹ ಜೆ ಡಿ ಎಸ್ನ ಅನ್ನು ಗೆಲ್ಸಿದ್ರು ಬಿಡಿ ಅದಾದಮೇಲೆ ನಾರಾಯಣಗೌಡರು ರಾಜೀನಾಮೆ ಕೊಟ್ಟು ಆ ಕಡೆ ಹೋಗ್ಬಿಟ್ರು ಅದು ಬೇರೆ ಕತೆ ಒಂದು ಮೈನಸ್ ಆಯಿತು ಅದಾದಮೇಲೆ ಲೋಕಸಭೆ ಚುನಾವಣೆ ಸೋಲ್ತೀರಿ ಎಮ್ ಎಲ್ ಸಿ ಚುನಾವಣೆಯನ್ನು ಅಪಾಜಿಗೌಡ್ರು ಸೋಲ್ತಾರೆ ನೀವು ಟೊಂಕ ಕಟ್ಕೊಂಡು ಓಡಾಡ್ತೀರಿ ಚಕ ಕಾಲು ಚಕ್ರ ಕಟ್ಕೊಂಡು ಮಂಡ್ಯ ತುಂಬ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡ್ತೀರಿ ಲೋಕಲ್ ಬಾಡಿ ಎಲೆಕ್ಷನ್ ಗೆಲ್ಸ್ಬೇಕು ಅಂತ ಆಗಲ್ಲ ಅಂಡ್ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆ ಜೆಡಿಎಸ್ ಸೋಲುತ್ತೆ ಮೂರು ಚುನಾವಣೆಗಳು ಸೋಲು ಹಳೆ ಮೈಸೂರು ಭಾಗದಲ್ಲಿ ಈ ವಿಧಾನಸಭೆ ಚುನಾವಣೆ ಟಫ್ ಅನ್ಸಿದೆಯಾ ಇಲ್ಲ ನಾರ್ಮಲ್ ಆಗಿ ಓಕೆ ಈಗಲೂ ಸಹ ದಿಗ್ಬಜಯ್ ನಾವು ಸಾಸಿವೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಅನ್ಸಿದ ತಮಗೆ ಆ ಮೂರು ಚುನಾವಣೆಗಳು ನಮ್ಮ ಸ್ವಯಂಕೃತ ಅಪರಾಧದಿಂದ ಆಗಿರ್ತಕ್ಕಂಥವು ಯಾರೇ ತಪ್ಪು ಮಾಡಿದ್ರು ಸಹ ಹ್ಮ್ ನಾವೆಲ್ಲ ಸೇರಿ ತಪ್ಪು ಮಾಡಿದ್ದೀವಿ ಹ್ಮ್ ಅದೇ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಹ್ಮ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಕೊಟ್ಟಂಥ ಹಿಂದೆ ಕೊಟ್ಟಂಥ ಕಾರ್ಯಕ್ರಮಗಳು ಮುಂದೆ ಕೊಡ್ತಾರೆ ಅಂತಕ್ಕಂಥ ಜನಗಳಲ್ಲಿ ಏನಿದೆ ಆಶಾಭಾವನೆಗಳು ಅವ್ರ ಕಾರ್ಯಕ್ರಮಗಳು ನಂಬಿಕೆ ಅದನ್ನು ಉದ್ದೇಶ ಇಟ್ಕೊಂಡು ನಮ್ಮ ಪಕ್ಷದ ಎಲ್ಲ ಶಾಸನ ಗೆಲ್ಲಿಸ್ತಾರೆ ಅಂತ ನಿರೀಕ್ಷೆ ನಾವಿದ್ದೀವಿ ಒಂದು ಕಳೆದ ಬಾಲಿ ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯವ್ರು ಯಾವಾಗಲೂ ಹೇಳ್ತಿರ್ತಾರೆ ನನ್ನನೆಲ್ಲ ಸೇರ್ಕೊಂಡು ನನ್ನ ಒಕ್ಕಲಿಗರು ವಿರೋಧಿ ಬ್ರಾಹ್ಮಣರು ವಿರೋಧಿ ಲಿಂಗಾಯತರು ವಿರೋಧಿ ಅಂತ ನನ್ನ ಮಣೆಪಟ್ಟೆ ಕಟ್ಬಿಟ್ರು ಹಾಗಾಗಿ ಎಲ್ಲ ಜೆ ಡಿ ಎಸ್ಗೆ ಅಷ್ಟೊಂದು ಓಟ್ ಹಾಕ್ಬಿಟ್ರು ಹಾಗಾಗಿ ಜೆ ಡಿ ಎಸ್ನವರೆಲ್ಲ ನಲವತ್ತೈದು ಸಾವಿರ ಡಾಲ್ ಗೆದ್ಬಿಟ್ರು ನಾನು ಕೆಲಸ ಮಾಡಿದ್ದೆ ಅಂತ ಈ ಬಾರಿ ಡಿ ಕೆ ಶಿವಕುಮಾರ್ ಪಿ ಸಿ ಅಧ್ಯಕ್ಷರು ಒಕ್ಕಲಿಗರು ಒಂದು ಅವಕಾಶ ಸಿಕ್ಕಿದೆ ನನಗೊಂದು ಅವಕಾಶ ಮಾಡಿಕೊಡಿ ಕಾಂಗ್ರೆಸ್ ಅವಕಾಶ ಮಾಡಿ ಅಂತ ಕೇಳ್ತಾವ್ರೆ ದಿನ ಆ ಫ್ಯಾಕ್ಟ್ರಿ ವರ್ಕೌಟ್ ಆಗುತ್ತಾ ಹೆಂಗೆ ಅಂತ ಒಂದು ಸತ್ಯ ಹೇಳ್ತೀನಿ ಕೇಳಿ ನಾವೇನೇ ರಾಜಕಾರಣಿಗಳು ಏನೇ ಹೇಳ್ಕೋಬೋದು ಹ್ಞೂ ಬೆಂಕಿ ಇಲ್ಲದೆ ಹೊಗೆ ಅಂತೂ ಆಡಲ್ಲ ಹ್ಮ್ 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 ಯಾವ ಥರ ಬೆಂಕಿ ಅದು ಏನು ನೀವು ಹೇಳಿದ್ರಲ್ಲ ಹಲವಾರು ಕಾರಣಗಳು ಕೊಟ್ಟ್ರಿ ಯಾರು ಯಾರು ಇರೋದಿ ಯಾಕೆ ವಿರೋಧಿ ಅಂತಕ್ಕಂಥದ್ದು ಅದು ನಮ್ಮ ನಡವಳಿಕೆಗಳಿಗೆ ಗೊತ್ತಾಗ್ಬಿಡ್ತದೆ ನನ್ನ ಜಾತಿ ಪರನ ಜಾತಿ ವಿರೋಧನ ಯಾವ್ದಾರ ವರ್ಗ ವಿರೋಧನ ಇಲ್ವಾ ಅಂತಕ್ಕಂಥದ್ದು ಜನ ಗಮನಿಸ್ತಾ ಇರ್ತಾರೆ ಅದೆಲ್ಲ ಒಂದು ಕಡೆ ಜನಗಳ ಮನವರಿಕೆ ಆಗಿದೆ ಇವತ್ತೂ ಇದೆ ಅದು ಅದು ನಮ್ಗೆ ವರ್ಧನ ಆಗ್ಬೋದು ಮೂವತ್ತೈದು ವರ್ಷದ ದ್ವೇಷವನ್ನು ಮರೆತು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಮೇಲೆ ಕೈ ಹಾಕ್ಬಿಟ್ಟು ಜೋಡೆತ್ತು ಅನ್ಕೊಂಡು ರಾಜಕಾರಣ ಮಾಡ್ತಾರೆ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ರಿ ಹೋರಾಟ ಮಾಡಿ ಗೆದ್ದಿದ್ದು ಕಾಂಗ್ರೆಸ್ ವಿರುದ್ಧ ನೀವು ಸರ್ಕಾರ ಬೇರೆ ನಡೆಸಿದ್ರಿ ಒಂದಷ್ಟು ದಿನ ಸೊ ಆದರೆ ಮೇಲ್ಮಟ್ಟದ ನಾಯಕರು ಒಂದಾದರೂ ತಳಮಟ್ಟದ ಮಂಡ್ಯ ನಾಯಕರುಗಳು ಯಾಕೆ ಒಂದಾಗಲಿಲ್ಲ ಅಂತ ಆ ಸಂದರ್ಭದಲ್ಲಿ ನಾನು ಅವತ್ತು ಹೇಳಿದ್ದೆ ಹ್ಞೂ ನಾವೇನೇ ಮಾಡಿದ್ರು ಏನೇ ಸರ್ಕಾರ ಮಾಡೋದ್ ಮೊದಲ ಮೊದಲನೇ ನಿಮ್ಮ ವಿಷಯದಲ್ಲಿ ಹೇಳ್ಬಿಡ್ತೀವಿ ಕೇಳ್ಕೊಳ್ಳಿ ಹ್ಞೂ ಈಗ ನಾವು ಪರಸ್ಪರ ಕಚ್ಚಾಡಿಕೊಂಡು ರಾಜಕಾರಣ ಪರಸ್ಪರ ಮಾಡಿಕೊಂಡು ಕಾಂಗ್ರೆಸ್ಸು ಜನತಾದಳ ಬಂದಿದೆ ನಮ್ಮ ಮೇಲ್ಮಟ್ಟಕ್ಕೆ ಯಾವುದೋ ಒಂದು ಕಾರಣಕ್ಕೋದ ಒಳ್ಳೆ ಉದ್ದೇಶಕ್ಕೂ ಮತ್ತೊಂದಕ್ಕೂ ನಾವು ಒಂದಾದ ತಕ್ಷಣ ಕೆಳಮಟ್ಟದ ಕಾರ್ಯಕರ್ತರು ಒಂದಾಗೋದು ಭಾಳ ಕಷ್ಟ ಆಗ್ತದೆ ಈಗ ನನ್ನ ಕ್ಷೇತ್ರದಲ್ಲಿ ನಾವೇನು ಕಾಂಗ್ರೆಸ್ನವ್ರಿಗೆ ಮೋಸ ಮಾಡಿರಲಿಲ್ಲ ಅವ್ರಿಗೂ ಸಹ ಆದ್ಯತೆ ಕೊಡ್ತಾಯಿದೆ ಯಾಕಂದರೆ ಸಮ್ಮಿಶ್ರ ಸರ್ಕಾರ ಇತ್ತು ನಮ್ಮ ನಾಯಕರುಗಳು ಹೇಳಿದ್ರು ಆದರೆ ಅವರ ಮನಸ್ಸುಗಳು ಒಂದೂವಲ್ಲ ಅದು ಕಷ್ಟ ಆಗ್ತದೆ ಅವತ್ತೊಂದು ಸುಮ್ಮನೆ ಕರ್ಬಿಟ್ಟು ಬನ್ನಿ ರಮೇಶ್ ಬಾಬು ಅವರೇ ಬನ್ನಿ ಅವರೇ ಬನ್ನಿ ಅನ್ಕೊಂಡು ಕರ್ಕಂಡ್ ಮಾಡಿದ್ರೆ ಲೋಕಸಭೆ ಆರಾಮಾಗಿ ಗೆಲ್ಬೋದಿತ್ತಲ್ಲ ಒಂದು ದೊಡ್ಡ ಷಡ್ಯಂತ್ರ ಷಡ್ಯಂತ್ರ ಅದು ದೊಡ್ಡ ಷಡ್ಯಂತ್ರ ಮುಖಭಂಗ ಮಾಡಬೇಕು ಈ ಸರ್ಕಾರವನ್ನು ತೆಗಿಬೇಕು ಅಂತಕ್ಕಂಥದ್ದಿಂದ ಇದು ಒಂದು ಪಾರ್ಟ್ ಅಷ್ಟೇ ನೀವು ಕೂತಿರೋ ಜಾಗದಲ್ಲೇ ಕುತ್ಕೊಂಡು ಚಲರಾಯ್ರು ಮಾತೇ ನಾವು ನಾವ್ ಯಾರು ಕೂಡ ಕಾಣ್ರಲ್ಲ ನಮ್ಮ ಸ್ನೇಹಿತ ಯಾರು ಕಾಣ್ರಲ್ಲ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಅಂತ ಹೇಳ್ತಾರೆ ಕಳ್ಳ ಯಾವತ್ತು ಕಳ್ಳ ಅಂತ ಹೇಳ್ಕೊಳ್ಳಲ್ಲ ಅದೇ ಕಳ್ಳ ಆತ್ಮೇ ಆಗಿರ್ತಾನೆ ಮಾಡೋದೆಲ್ಲ ಮಾಡಿರ್ತಾರೆ ಈಗ ವಿಚಿತ್ರ ಏನು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಹೊಂದಿರ್ತದೆ ಯಾವಾಗಲೂ ಹ್ಞೂ 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 ಮಂಡ್ಯ ಜಿಲ್ಲೆನಲ್ಲಿ ಜನತಾದಳ ಸಪ್ರೇಟ್ ಆಗಿರ್ತದೆ ಇದು ವಿಪರ್ಯಾಸ ಓಕೆ ಕಾರ್ಯಕರ್ತರೇ ಗೊತ್ತಿಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಸರ್ಕಾರ ಹೋದ ಮೇಲೆ ಸಂಪೂರ್ಣ ಯಾರು ನಡೀತಾ ಇದೆ ಜೆಡಿಎಸ್ನವ್ರು ಬಿಜೆಪಿ ಅದೇ ಹೇಳುದು ಅದಕ್ಕೆ ಹೇಳ್ತಾ ಇರ್ತೀನಿ ಬೆಳಿಗ್ಗೆ ಹೋದ್ ಕಾಂಗ್ರೆಸ್ ರಾತ್ರಿ ಹೋದ್ ಬಿಜೆಪಿ ಯಾಕೆ ಹೋಗ್ಬೋದು ಯಾಕೆ ಹೋಗಲ್ಲ ಅಂತಂದ್ರೆ ಅವರು ನಮ್ಮ ಸರ್ಕಾರ ತೆಗಿಲಿಕ್ಕೆ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ರು ಆ ಕೃತಜ್ಞತೆಗೆ ಬಿಜೆಪಿನವರು ಎಲ್ಲ ರೀತಿ ಸಹಕಾರ ಕೊಡ್ತಾ ಇದಾರೆ ಅಷ್ಟೇ ಇನ್ನೇನು ಸಿಂಪಲ್ ಇವರೆಲ್ಲ ಕಾರಣೀಭೂತರು ನಮ್ಮ ಸರ್ಕಾರ ತೆಗೀದಿಕ್ಕೆ ಇವರೆಲ್ಲ ಕಾರಣೀ ಓಕೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯದಲ್ಲಿ ಅದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ಆಗ್ತಾ ಇದೆ ಮೊನ್ನೆ ಅಷ್ಟೇ ಸಂಸದೆ ಸೋಮಲಾತ್ ಅವರು ಕೂಡ ಮಾತನಾಡಿದ್ರು ತುಮ ಪುಟ್ಟರಾಜು ಪುಟ್ಟರಾಜ್ರು ಹಾಣೆ ಮಾಡೋಕ್ಕೆ ಸವಾಲ ಕರೆದವ್ರೆ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಕಾಂಗ್ರೆಸ್ ನಲವತ್ತು ಪರ್ಸೆಂಟು ಸರ್ಕಾರ ಟೀಕೆ ಮಾಡ್ತಾರೆ ಈಗ ಮಂಡ್ಯ ವಿಚಾರ ಬಂದಾಗ ನಾರಾಯಣಗೌಡರು ಬಿಟ್ಟರೆ ಯಾವುದೇ ಶಾಸಕರಿಲ್ಲ ಇಲ್ಲಿ ಮಂಡ್ಯದಲ್ಲಿ ನೀವು ನಾಗ ಶಾಸಕರು ಮದ್ದು ತಮ್ಮಣ್ಣವ್ರವ್ರೆ ಜೆ ಡಿ ಎಸ್ನಲ್ಲಿ ಅಂದಾನಿಯವರು ಮಳವಳ್ಳವ್ರೆ ಸೊ ಆಗ ನೋಡಿದಾಗ ಸರ್ಕಾರ ಅಂತ ಅರ್ಥ ಅವ್ರಿಗೆ ಇನ್ನು ರಾಜಕಾರಣ ಗೊತ್ತಿಲ್ಲ ಅನ್ಸುತ್ತೆ ಇರೋದು ವಿರೋಧ ಪಕ್ಷದಲ್ಲಿ ಇರೋದು ಅಂತ ಬಿಟ್ಟಿದ್ದಾರೆ ಅವ್ರಿನ್ನ ನಮ್ಮ ಸರ್ಕಾರ ಇದೆ ಅನ್ಕೊಂಡು ಟಿಕೆಟ್ ಟಿಪ್ಪಣಿ ಮಾಡ್ತಾ ಕೂತಿದ್ದಾರೆ ಪಕ್ಷ ಆಡಳಿತ ಪಕ್ಷದಲ್ಲಿ ನಾವು ಇದ್ದು ಟಿಕೆಟ್ ಟಿಪ್ಪಣಿ ಮಾಡಿದ್ರೆ ಜನ ನಂಬ್ತಾ ಇದ್ರು ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ ನಾವೇ ಅಷ್ಟೇ ಖರ್ಚು ಮಾಡಿ ತರಬೇಕಾಗಿದೆ ಇನ್ನು ಕಮಿಷನ್ ಯಾರು ಕೊಡ್ತಾರೆ ನಮ್ದೇ ಅಂತಲ್ಲ ಅವ್ರಿಗೇನಾಗಿದೆ ಅಂದ್ರೆ ಅವ್ರ ಎಕ್ಸಿಸ್ಟೆನ್ಸ್ ತೋರಿಸ್ಕೋಬೇಕು ನಾನು ಅಸ್ತಿತ್ವ ಇದೆ ನಾನು ಇಲ್ಲಿದ್ದೀನಿ ಇಲ್ಲಿದ್ದೀನಿ ಜನ ಅವಾಗ ಅವಾಗ ಮೈಂಡ್ನ ಡೈವರ್ಟ್ ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಅಷ್ಟೇ ಅಷ್ಟೇ ಬೇರೆ ಇನ್ನೇನಾದ್ರೂ ಉಳ್ಳಿಲ್ಲ ಈಗ ಅವ್ರು ನಿಖರವಾಗಿ ಥರ ಆಪಾದನೆ ಮಾಡೋರು ಯಾಕೆ ನಮ್ಮಲ್ಲಿ ತನಿಖೆ ಮಾಡಿಸಲ್ಲ ಎ ಸಿ ಬಿ ಇದೆ ಅವ್ರದೇ ಡಬಲ್ ಇಂಜಿನ್ ಸರ್ಕಾರ ಇಲ್ಲೂ ಅವ್ರದೇ ಸರ್ಕಾರ ಅಲ್ವಾ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಅವ್ರದೇ ಸರ್ಕಾರ ಅಲ್ವಾ ಇವರು ಪಾಠಲ್ವ ಇತ್ತೀಚೆಗೆ ಯಾಕೆ ಒಂದು ತನಿಖೆ ಮಾಡಿಸ್ತೇವೆ ಎಲ್ಲ ಶಾಸಕರುಗಳ ಮೇಲೂ ಯಾರು ಬೇಡ ಅಂದರು ಹ್ಮ್ 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 ಮಾಡ್ಲಿ ಅಂತ ಮಾಡ್ಲಿ ಹ್ಮ್ ಯಾವ ತನಿಖೆ ಮಾಡಕ್ಕೂ ನಾವು ರೆಡಿ ಇದೀವಿ ಹ್ಮ್ ಅಯ್ಯಾವ್ದು ಪಾನೆ ಪ್ರಮಾಣ ಅವು ಇವು ಯಾಕೆ ಆಯ್ತು ಅದನ್ನೂ ಮಾಡ್ತೀವಿ ಬರಲಪ್ಪ ನಾವು ರೆಡಿ ಇದೀವಿ ಮಾಡ್ಬಿಡ್ಲಿ ಹ್ಮ್ ಸುರೇಶ್ ಗೌಡ್ರು ಎರಡನೇ ಬಾರಿ ಶಾಸಕರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಗೆಲ್ತಿನಿ ಬರುವ ಸಲಿದಿರಿ ಉಮ್ಮವ್ ಸಲಿದಿರಿ ಹೇಳ್ತಿದ್ರಿ ನನ್ ಕಾನ್ಫಿಡೆನ್ಸ್ ಆಯ್ತು ನಾನು ಚುನಾವಣೆ ಮಾಡೋದು ಗೊತ್ತು ಅಂತ ಕೂಡ ಹೇಳ್ತಾ ಇದೀರಿ ಬಟ್ ಈ ಎಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ ನಮ್ ಕಾರ್ಯಕರ್ತರು ಗೊತ್ತು ಅಂತ ಹೇಳ್ತಾ ಇರೋದು ಹೌದಾ ಈ ಈ ಪಕ್ಷದಲ್ಲಿ ಹ್ಮ್ ಕಾರ್ಯಕರ್ತರು ಅಷ್ಟರ ಮಟ್ಟಗಿದ್ದಾರೆ ಅವ್ರ ಲೀಡರ್ ಲೀಡ್ರು ಸೋಲು ಒಪ್ಪಿಕೊಂಡು ಕಾರ್ಯಕರ್ತರು ಸೋಲು ಒಂದು ಕೆಲವರು ಒಂದಷ್ಟು ಮಾತಾಡ್ತಿರ್ತಾರೆ ನಾನು ಮಾತಾಡ್ಸಿರ್ತೀನಿ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ನಾಗಮಂಗ್ಲದಲ್ಲಿ ದೇವೇಗೌಡರು ಫ್ಯಾಮಿಲಿ ಪ್ರಭಾವ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಸುರೇಶ್ ಗೌಡ್ರು ಸ್ಟ್ರೆಂತ್ ಹೇಗೆ ಅಂತಂದ್ರೆ ಕಾರ್ಯಕರ್ತರು ಮತ್ತೊಂದು ಹೈಕಮಾಂಡ್ ಜೊತೆಗೆ ಸುರೇಶ್ ಗೌಡ್ರು ಲೆಕ್ಕಾಚಾರ ಈ ಮೂರು ಸೆಕೆಂಡ್ ಚುನಾವಣೆ ಮಾಡ್ತಾರೆ ಹಾಗಾಗಿ ನಾಗಮಂಗ್ಲ ಏನೇ ಆದರೂ ಆಗಲ್ಲ ಜೆ ಡಿ ಎಸ್ ಭದ್ರಕೋಟೆ ಅಂತ ಒಂದಷ್ಟು ಜನ ಮಾತಾಡ್ತಾರೆ ಬಟ್ ಆದರೂ ಒಂದು ಟರ್ಮ್ ಅವರು ಒಂದು ಟರ್ಮ್ ನೀವು ಅನ್ನೋ ಥರ ಒಂಥರ ಚುನಾವಣೆ ನಡ್ಕೊಂಡು ಬಂದೈತೆ ಯಾವಾಗ ಎಂಟ್ರಿಂದ ಎಂಟ್ರಿಂದ ಈಚೆಗೆ ಆ ಅದನ್ನು ಬ್ರೇಕ್ ಮಾಡಿ ಕಂಟಿನ್ಯೂ ಆಗ್ತೀರಿ ಅಂತ ಭರವಸೆ ಇದೆಯಾ ಅಂತ ನಾರ್ಮಲ್ ಆಗಿ ನಮ್ಮ ತಾಲೂಕಿನಲ್ಲಿ ಎರಡೆರಡು ಸಾರಿ ಕಂಟಿನ್ಯೂಸ್ ಆಗಿ ಗೆಲ್ತಾರೆ ನಾನೇ ಸಾರಿ ಸೋತಿದ್ದು ನಾನು ಕಂಟಿನ್ಯೂಸ್ ಆಗಲಿಲ್ಲ ಒಂದ್ಸಲ ಸೋತ ಗೆದ್ದಿರ್ತಕ್ಕಂಥದ್ದು ನನ್ನ ಭರವಸೆ ನೀವು ಮೊದಲು ಏನು ಹೇಳಿದ್ರಿ ಅದನ್ನು ಸಂಪೂರ್ಣ ಒಪ್ಕೊಳ್ತೀನಿ ನಮ್ಮ ಸ್ಟ್ರೆಂಥೇ ಅದು ದೇವೇಗೌಡರು ಕುಟುಂಬ ದೇವೇಗೌಡರು ನಮ್ಮ ಪಕ್ಷದ ಕಾರ್ಯಕರ್ತರು ನಮಸ್ತೆ ಅಂತ ಇದುವರೆಗೂ ಏನಾಗೋದು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕ ವರ್ಸಸ್ ಫೈಟ್ ಮೂರನೇ ವ್ಯಕ್ತಿ ಠೇವಣಿ ಬರ್ತಿರಲಿಲ್ಲ ಆದ್ರೆ ಈ ಬಾರಿ ನಿಮ್ಮ ಜೊತೆಲ್ಲೇ ಇದ್ದಂಥ ನಿಮ್ಮ ಪಾರ್ಟಿನಲ್ಲೇ ಇದ್ದಂಥ ಶಿವರಾಮೇಗೌಡರು ಸಂಸದರು ಕೂಡ ಆಗಿದ್ರು ಜೆ ಡಿ ಎಸ್ ಇಂದ ಬೈ ಎಲೆಕ್ಷನಲ್ಲಿ ಸೊ ಅವ್ರೀಗ ಇಂಡಿಪೆಂಡೆಂಟ್ ಆಗಿ ಚುನಾವಣೆ ನಿಲ್ತೀನಿ ಅಂತ ಫುಲ್ ಓಡಾಡ್ತಿದ್ದಾರೆ ಕ್ಷೇತ್ರ ತುಂಬ ಓಡಾಡ್ತಿದ್ದಾರೆ ನಾನು ಇಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿದಾಗ ಅದೇ ಹೇಳಿದ್ದು ನಾನು ನನ್ನ ಕೆಲಸ ಮಾಡ್ತೀನಿ ನಂದೇನು ಸಮಸ್ಯೆ ಇಲ್ಲ ಅವ್ರು ಅವ್ರು ಇದೆಲ್ಲ ಓಟ್ ಕೇಳ್ತಾರೆ ಹಿಂಗೆ ಅಂತ ಬಟ್ ಈ ಬಾರಿ ಟ್ರಯಾಂಗಲ್ ಮೀರಿದಂಥ ಚುನಾವಣೆಗೆ ಒಂದಷ್ಟು ಕೂಡ ಲೆಕ್ಕಾಚಾರ ನಡೀತಾ ಇದೆ ಫಲಿತಾಂಶ ಆಚೆ ಈಚೆ ಹಂಗೆ ಹಿಂಗೆ ಆಗುವಂಥದ್ದು ಏನಾದ್ರು ಇದೆಯೇ ಏನು ಕತೆ ಇವೆಲ್ಲ ನಾನು ಆಗಲೇ ಆಗ್ಲೇ ಹ್ಞೂ ನಮ್ಮನ್ನು ಸೋಲಿಸ್ಬೇಕು ಅಂತ ಅಂತ ಇದ್ರೆ ಇದೊಂದು ಭಾಗ ಅಷ್ಟೇ ಒಂದು ಈಗ ಈಗ ನಾನು ಕೇಳಲಿಲ್ಲ ಅಂದ್ರೆ ಒಂದಷ್ಟು ಜನ ಕೇಳಬಹುದು ಯಾಕೆ ಪ್ರಶ್ನೆಗಳನ್ನ ಸುರೇಶ್ ಗೌಡರು ಕೇಳಲಿಲ್ಲ ಅಂತ ನಾನು ಆಗಲೇ ಹೇಳಿದೆ ಸುರೇಶ್ ಗೌಡರು ಇದ್ಕೊಂಡಿದ್ರೆ ಬೆಂಗಳೂರಲ್ಲಿ ಸಾಮ್ರಾಜ್ಯ ಕಟ್ಬೋದಿತ್ತು ಈ ಎಂ ಟಿ ಬಿ ನಾಗರಾಜ್ ಅವ್ರ ತರ ನೀವು ಸಾವಿರ ಕೋಟಿ ಘೋಷಣೆ ಮಾಡ್ಕೊಂಡು ಇಲ್ಲೂ ರಾಜಕಾರಣ ಮಾಡ್ಬೋದು ಯಾಕಂದರೆ ಬೆಂಗಳೂರಲ್ಲಿ ರಾಜಕಾರಣಿ ಮಾಡ್ತಿದ್ರು ಎಲ್ಲ ಮಂಡ್ಯದವರು ಆಚೇಚೆ ಬಂದಲ್ಲಿ ರಾಜಕಾರಣ ಮಾಡ್ತಾರೆ ಏನಾದರೂ ಇಲ್ಲ ನಾಗಮಂಗ್ಲಕ್ಕೆ ಹೋಗಿ ರಾಜಕಾರಣ ಮಾಡಬೇಕು ಅಂತ ಜಿದ್ದಿಗೆ ಬಿದ್ದಿರಿ ಚುನಾವಣೆ ಮಾಡ್ತಾ ಇದ್ದೀರಿ ಎಲ್ಲ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದ ಮೇಲೆ ಅಂತಸ್ ಮೇಲೆ ಅಂತಸ್ ಕಟ್ಕೊಂಡು ಎಕರೆಗಟ್ಟಲೆ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ನೀವೇನೋ ಮುನ್ನೂರು ಎಕರೆ ಜಮೀನಿಂದ ಜಮೀನ್ದಾರರು ಯಾಕೋ ಬತ್ತ ಬತ್ತ ಕಡಿಮೆ ಆದ್ರಿ ಅಂತ ಕೇಳ್ಪಟ್ಟೆ ಏನು ಕತೆ ಇದು ನಿಜವೇ ನನಗೆ ಅದ್ರ ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ ನಾನು ಸಂಪಾದನೆ ಮಾಡಿದ್ರೆ ನಾನು ಕಳ್ದಿದ್ದೀನಿ ನಾನು ನಮ್ಮ ಅನ್ಸಿಸ್ಟರ್ ಪ್ರಾಪರ್ಟಿಲಿ ಒಂದು ಇಂಚು ಕಳೆದಿಲ್ಲ ಅಥವಾ ಇವತ್ತು ನಾನು ರಾಜಕಾರಣ ಬಿಡ್ಲಿ ಮತ್ತೊಂದು ಬಿಟ್ಟು ನನ್ನ ಹೆಂಡತಿ ಮಕ್ಳು ಭಿಕ್ಷೆ ಬೀರ್ತಕ್ಕಂಥ ಪರಿಸ್ಥಿತಿಲಿಲ್ಲ ನಾನು ಸಂಪಾದನೆ ಮಾಡಿದರೆ ನಾನು ಕಳೆದ ನನಗೆ ಸಂತೋಷ ಇದೆ ಆತ್ಮತೃಪ್ತಿ ಇದೆ ನಾನು ನಾನು ದುಡ್ದಿದ್ದು ನಾನು ಕಳಿತೀನಿ ಅಷ್ಟೇ ಅದು ಯಾರಿಗೂ ಇದುವರೆಗೂ ಮೋಸ ಮಾಡಿಲ್ಲ ಮಾಡಲ್ಲ ಕುಮಾರಸ್ವಾಮಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಬರ್ದಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ ಮುಖ್ಯಮಂತ್ರಿ ನಾನೇ ಅಂತ ಖಡ ಖಂಡಿತವಾಗಿ ಮುಖ್ಯಮಂತ್ರಿ ಆಗೇ ಹಾಕ್ತಿ ಬರದು ಮಾಡಿಕೊಡಿ ಹೆಂಗಿದ್ರು ತಗೊಂಡು ಚುನಾವಣೆ ಮಾಡ್ಕೊಂಡು ಕೇಳ್ಕೊತೀವಿ ಅಂತ ನಾವು ಎಷ್ಟು ಎಷ್ಟೊಳ್ತೀವಿ ಎಷ್ಟು ಬುಡ್ತಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಇರ್ತಾರೆ ಕಳೆದ ಬಾರಿ ಏನಾಗಿತ್ತು ಅವರ ಅಪ್ರಾಣಿ ಆಗಲ್ಲ ಇವರ ಅಪ್ರಾಣಿ ಆಗಲ್ಲ ಅಂದ ಹೆಂಗ ದೈವಾನುಗ್ರಹ ಆ ಕುಟುಂಬಕ್ಕೆ ಆ ಅನುಗ್ರಹ ಇದೆ ಅದನ್ನು ಅವ್ರು ನಂಬ್ತಾರೆ ನಾವು ನಂಬ್ತೀವಿ ಈಗ ಎಲ್ರಿಗೂ ಗೊತ್ತು ಜನಾಗ್ರಹ ಬೇಕು ಜನರ ಆಶೀರ್ವಾದ ಬೇಕು ಅಂತ ಸೊ ಇನ್ನೂ ಕೂಡ ಅತಂತ್ರ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀರಾ ನಾವು ಪರಿಪೂರ್ಣವಾದ ಸರ್ಕಾರವನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದ್ದೀವಿ ಪ್ರಯತ್ನ ಅದು ಸಾಕ್ತಾ ಇದೆ ಅವರು ಬಹಳ ಶ್ರಮ ಪಟ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷ ಮಾಡ್ತಾ ಇದ್ದಾರೆ ದೇವೇಗೌಡರು ಮಾಡ್ತಾ ಇದ್ದಾರೆ ಅವೆಲ್ಲ ಶಾಸಕರುಗಳು ನಾವು ಅಭ್ಯರ್ಥಿಗಳನ್ನ ಯಾರ್ಯಾರು ಮಾಡ್ಬೇಕು ಅಂತ ಅವರೆಲ್ಲರೂ ಮಾಡ್ತಾ ಇದ್ದಾರೆ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿರ್ತದೆ ಏನಾಗುತ್ತೋ ಏನ್ ಬಿಡುತ್ತೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ನೀವು ಕಳೆದ ಒಂದು ದಶಕದಿಂದ ಹಿಂದೆ ತಿರುಗಿ ನೋಡಿದಾಗ ಪಕ್ಷವನ್ನು ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಪಕ್ಷವನ್ನು ತೊರೆದರು ಈ ಮಂಡ್ಯ ಬಡಿ ಚಲವರಾಜ್ ಸಮಯ ಬಿಟ್ಟು ಹೋಗಿದ್ದು ಅದು ಒಂದೊಂದು ಒಂದು ಒಂದು ಅಟಗಿರಲಿ ಅದನ್ನ ಬಿಟ್ಟು ಮೇಲ್ಮುಖವಾಗಿ ನೀವು ಆ ಕಡೆ ಹೋದರೆ ಎರಡು ಸಾವಿರದ ಎಂಟರ ಈಚೆಗೆ ಉಮೇಶ್ ಕತ್ತಿ ಅವರು ಹೋದ್ರು ಈಗ ನಮ್ಮ ಜೊತೆ ಎಲ್ಲ ಅವರು ಬಾಲಚಂದ್ರ ಜಾರಕಿಹೊಳಿ ಶಿವನಗೌಡ ನಾಯಕರಾದಿಯಾಗಿ ಸಂಗಣ್ಣ ಕರಡಿ ಈ ಒಂದಷ್ಟು ದೊಡ್ಡ ಸಮೂಹ ಹತ್ಲ ಕಡೆ ಮೂವ್ ಆಯಿತು ಸೊ ನಿಮಗೆ ಡೇ ಬೈ ಡೇ ಪಕ್ಷದೊಂದು ಸ್ವಲ್ಪ ಎಲ್ಲರೂ ನಾಯಕರು ದೂರ ಆಗ್ತಿದ್ದಾರೆ ಅಂತ ಅನ್ಸಲ್ವಾ ಅಂತ ಇದು ಅಷ್ಟೇನಲ್ಲ ಇದು ಈ ಪಕ್ಷ ಹುಡ್ತಾಗಿಂದಾಗ್ಲೂ ನಡೀತಾನೆ ಇದೆ ನಿರಂತರವಾಗಿ ನಡೀತಾ ಇದೆ ಆದರೆ ಕಾರ್ಯಕರ್ತರು ಬದಲಾವಣೆ ಆಗಿರಲ್ಲ ಅಲ್ಲಿಗೆ ಅವರಿಗೆ ಆಯಾ ಕ್ಷೇತ್ರಗಳಿಗೆ ಸರಿಯಾಗಿರ್ತಕ್ಕಂಥ ನಾಯಕತ್ವ ಬೇಕು ಅಲ್ಲೆಲ್ಲ ಕೆಲವು ಕಡೆ ನಾವು ವಿಫಲರಾಗಿದ್ದೀವಿ ಅಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಚಿಲ್ಲಾಗಿರ್ತಾರೆ ಇವತ್ತು ಸಹ ಅಂತ ನಾಯಕರುಗಳನ್ನ ಹುಡುಕಿ ಗುರುತಿಸೋದಕ್ಕೆ ಕುಮಾರಸ್ವಾಮಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ದೇವೇಗೌಡರೇ ಬೇಕು ಕುಮಾರ್ನೇ ಬೇಕು ಅಂತ ಚುನಾವಣೆ ಹೆಂಗಾಗತ್ತೆ ಯಾಕೆ ಅಧಿಕಾರ ವಿಕೇಂದ್ರೀಕರಣ ಅಂತ ಒಂದಷ್ಟು ನಾಯಕರು ಬೇರೆ ಬೇರೆ ಪಕ್ಷ ಕಟ್ಲಿಕ್ಕೆ ಬೇರೆ ಬೇರೆ ಭಾಗಕ್ಕೆ ಮೂವ್ ಆಗಲಿಲ್ಲ ಯಾಕೆ ಮುಂದಿನ ದಿನಗಳಲ್ಲಿ ಅದು ಆಗ್ತದೆ ಅದನ್ನು ಮಾಡ್ತಾರೆ ಹ್ಮ್ ಈಗ ನಮ್ದು ಪ್ರಾದೇಶಿಕ ಪಕ್ಷ ಒಂದು ಪಕ್ಷ ಕಟ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅವ್ರಿಗೆ ಅದಾದ ಒತ್ತಡಗಳು ಇರ್ತವೆ ಹಲವಾರು ಕಾರಣಗಳಿರ್ತವೆ ಪ್ರಾದೇಶಿಕ ಪಕ್ಷದಲ್ಲಿ ಈಗ ನೀವು ಉದಾಹರಣೆ ತಗೊಳ್ಳಿ ದಕ್ಷಿಣ ಭಾರತದಲ್ಲಿ ಎಲ್ಲಿ ರಾಷ್ಟ್ರೀಯ ಪಕ್ಷಗಳು ಆಡಳಿತ ಇದ್ದಾವೆ ಕರ್ನಾಟಕದಲ್ಲಿ ಒಂದು ಬಿಟ್ರೆ ಹ್ಮ್ ಹ್ಮ್ ಇದೆಯಾ ಆಂಧ್ರದಲ್ಲಿ ಇದೆಯಾ ಕೇರಳದಲ್ಲಿ ಇದೆಯಾ ಇತ್ತೀಚೆಗೆನ ಮಹಾರಾಷ್ಟ್ರದಲ್ಲಿ ಅದು ವಾಮ ಮಾರ್ಗದಿಂದ ಬಂದಿರತಕ್ಕಂಥದ್ದು ಪ್ರಾದೇಶಿಕ ಪಕ್ಷದ ನೆಲೆಗಟ್ಟನ್ನ ನಾವು ಗಟ್ಟಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರೀಯ ಪಕ್ಷಗಳ ಮುಂದೆ ನಾವ್ಯಾರು ಉಳಿಯಕ್ಕಾಗಲ್ಲ ಪ್ರಾದೇಶಿಕ ಪಕ್ಷವನ್ನು ಗಟ್ಟಿ ಮಾಡ್ಕೋಬೇಕು ಆ ಗಟ್ಟಿ ಮಾಡ್ಕೋಬೇಕು ಅಂದ್ರೆ ಬೆನ್ನೆಲು ಒಂದಷ್ಟು ನಾಯಕರು ಇರಬೇಕು ಆದ್ರೆ ನಾಯಕರೆಲ್ಲ ಒಂದೇ ಮನೆಯವರಾದ್ರೆ ಹೆಂಗೆ ಎಂತ ನೋಡೋಣ ಈಗ ಅದನ್ನು ಇದೊಂಥರ ನಾಯಕರನ್ನ ಪ್ರಿಪೇರ್ ಮಾಡ್ತಕ್ಕಂಥ ಕಾರ್ಖಾನೆ ಅಂತ ಮೊದ್ಲಿಂದ ಹೇಳ್ತಾ ಇಲ್ವಾ ಪ್ರಿಪೇರ್ ಮಾಡ್ತಾ ಇದೀವಿ ಅದ್ರಲ್ಲಿ ಎಷ್ಟು ಮಟ್ಟ ಸಫಲರಾಗ್ತೀವಿ ಅಂತಕ್ಕಂಥದ್ದನ್ನ ನೋಡ್ಬೇಕು ನೀವು ಗೊತ್ತಿರೋ ಹಾಗೆ ಗೊತ್ತಲ್ಲ ಈಗ ಒಂದ್ ಗಾದೆ ಮಾತ್ ಯಾವಾಗ್ಲೂ ಹೇಳ್ತಿರ್ತೀನಿ ಊರ್ ಊಟ ಹಾಕ್ಬೇಕಾದ್ರೆ ಗೌಡ ಆಗ್ಬೇಕು ವ್ಯಾಪಾರ ಮಾಡ್ಬೇಕಾದ್ರೆ ಶೆಟ್ಟರ್ ಆಗ್ಬೇಕು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಚೆನ್ನಾಗಿ ರೀತಿ ಆಲೋಚನೆ ಮಾಡ್ಬೇಕು ಅಂತ ಏಳು ಬಿಟ್ಟೋಗರೆಲ್ಲ ಹೋಗ್ಲಿ ಪಾರ್ಟಿಯಿಂದ ಅಂತ ಸೆಟ್ಟಲ್ಲಿ ಹೇಳುವಂತ ಕುಮಾರಸ್ವಾಮಿ ಅವರು ಸರಿ ಅಂತ ಆ ಕೋಪ ತಪ್ಪ ಕಡಿಮೆ ಆಗಬೇಕು ಆಗಬೇಕು ಅಂತ ಅಂತ ಆ ಮಟ್ಟಕ್ಕೆ ಒಬ್ಬ ನಾಯಕರು ಮಾತಾಡೋದಂದ್ರೆ ಅವರ ಮನೋವೇದನೆ ಎಷ್ಟು ನೋವಾಗುತ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಯಾರೂ ಸಹ ಯಾರು ಪಾರ್ಟಿ ಬಿಟ್ಟು ಹೋಗಿ ಅಂತ ಹೇಳೋದಿಲ್ಲ ಆ ಪರಿಸ್ಥಿತಿಗಳು ಅಂತ ಸಂದರ್ಭಗಳು ಕ್ರಿಯೇಟ್ ಆಗ್ತವೆ ಈಗ ರಾಜಕಾರಣಿಗಳು ವಿಶೇಷವಾಗಿ ಏನಿರ್ತದೆ ನಿಜವಾದ ಕಾರಣ ಬೇರೆ ಇರ್ತದೆ ಇಲ್ಲಿ ಜನಗಳ ಮುಂದೆ ಮೀಡಿಯಾ ಮುಂದೆ ಮತ್ತೊಂದು ಕಡೆ ಹೇಳೋದೆ ಬೇರೆ ಕಾರಣಗಳು ನಿಜವಾದ ಕಾರಣ ಯಾವ ರಾಜಕಾರಣಿನೂ ನಿಜವಾಗ್ಲೂ ಹೇಳಲ್ಲ ಸತ್ಯ ಅವ್ರಿಗೂ ಗೊತ್ತಿರ್ತದೆ ನಮಗೂ ಗೊತ್ತಿರ್ತದೆ ಆ ಸಂದರ್ಭದಲ್ಲಿ ಬೇಜಾರು ಆಗೋದು ಸಹಜ ಏನಪ್ಪ ನಾವು ಇಷ್ಟೆಲ್ಲ ಸಾಕಾರ ಮಾಡಿದ್ರೆ ಹಿಂಗೆ ಆಡ್ತಾ ಇದ್ದಾರೆ ಅದು ಹೋಗೋರು ಹೋಗ್ಲಿ ನೀರನ್ನೇ ಕಟ್ಕೊಂಡು ಪಕ್ಷ ಕಟ್ಕೊಳ್ಳೋಣ ಅಂತಕ್ಕಂಥ ತೀರ್ಮಾನ ತಪ್ಪು ತಪ್ಪೇನಾದಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡರು ಕಡೂರಿನ ದತ್ತ ಅವರು ಮಧು ಬಂಗಾರಪ್ಪ ಅವ್ರ ಜೊತೆ ಇದ್ರು ಬಿಟ್ಟು ಹೋದ್ರು ಕಾಂಗ್ರೆಸ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಬಿಡಿಯವರಾಯಿತು ಈ ಆಚೆ ಈಚೆ ಓದೋರನ್ನ ಕಂ ಸಂಪೂರ್ಣವಾಗಿ ಮನವೊಲಿಕೆ ಮಾಡ್ಕೊಂಡು ವಾಪಸ್ ಕರ್ಕ ಬರಲು ಲೆಕ್ಕಾಚಾರ ನಡೀತಿದೆ ಹೆಂಗೆ ಅಂತ ಪ್ರಯತ್ನ ನಡೀತಾ ಇದೆ ಪ್ರಯತ್ನ ಇಲ್ಲ ಜಿಟಿದೇವ್ ಗೌಡರು ನನ್ನ ಬಿಟ್ಟು ಇನ್ನೂ ಹೋಗಿಲ್ಲ ಹ್ಞೂ ದತ್ತವರು ಹೋಗಿಲ್ಲ ಇನ್ನು ಅವರು ಇನ್ನೂ ಹಾಗಾಗಿ ಇದ್ದಾರೆ ಅವ್ರದ್ದು ಏನಂತ ಗೊತ್ತಿಲ್ಲ ಹ್ಞೂ ಹ್ಞೂ ಹ್ಮ್ ಬಟ್ ಆಗ್ತದೆ ಈಗ ಏನು ಈಗ ನಮ್ಮ ಪಕ್ಷನೇ ಯಾಕೆ ಹೇಳ್ತಿ ಇಂದ ಬಿಟ್ಟು ಹೋಗ್ತಕ್ಕಂಥ ಜನ ಇಲ್ವ ಇವತ್ತು ಈಗಿರೋ ಎಮ್ ಎಲ್ ಎಗಳಲ್ಲಿ ಅಥವಾ ಇಂದ ಬಿಟ್ಟು ಹೋಗ್ತಕ್ಕಂಥ ಎಮ್ ಎಲ್ ಎಳಿಲ್ವಾ ಅಲ್ಲೂ ಹೋಗ್ತಾರೆ ಇಲ್ಲೂ ಹೋಗ್ತಾರೆ ನಮ್ಮ ಸ್ವಲ್ಪ ಹೆಚ್ಚಿಗೆ ಇರ್ಬೋದು ಅಲ್ಲ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ ಕುಮಾರಸ್ವಾಮಿ ಅವರು ಬಿಜೆಪಿ ಪರ ದೇವೇಗೌಡರು ಕಾಂಗ್ರೆಸ್ ಪರ ಮುಂದೆ ಸರ್ಕಾರ ಬಿಜೆಪಿ ಜೊತೆ ಸೇರಿ ಕುಮಾರ ಸರ್ಕಾರ ಮಾಡ್ತಾರೆ ಅಂತ ಒಂದಷ್ಟು ಜನ ಆರೋಪ ಮಾಡ್ತಾರೆ ಕಾಂಗ್ರೆಸ್ನವರು ನಾವು ಇಬ್ಬರಿಂದಲೂ ದೂರ ಇರಬೇಕು ಅಂತ ಬಯಸ್ತಕ್ಕಂಥವ್ರು ಅನಿವಾರ್ಯ ಪರಿಸ್ಥಿತಿನಲ್ಲಿ ಏನು ಮಾಡೋಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ ಹೊರ್ತು ನಾವು ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ದೂರ ಇರಬೇಕು ನಾವು ಸ್ವತಂತ್ರವಾಗಿ ಜಾತ್ಯತೀತ ಪಕ್ಷವಾಗಿ ನಾವು ಸರ್ಕಾರ ನಡೆಸಬೇಕು ಅಂತ ಬಯಸೋರು ಕನ್ಫೆಷನ್ ಟೈಮ್ ಅಂತ ಕರೀತಾರೆ ಇದನ್ನ ಎರಡ್ ಸಾವಿರದ ಹದಿನೆಂಟು ಚುನಾವಣಾ ಫಲಿತಾಂಶ ಬಂದಾಗ ಕುಮಾರಸ್ವಾಮಿ ಅವರು ಒಂದೆರಡು ದಿನ ಕಾಯ್ಬೇಕಾಯ್ತು ಅಂತ ಅನ್ಸಿತ ತಮಗೆ ಇಷ್ಟು ವರ್ಷದ ಹೇಳದಲ್ಲ ಹತ್ತು ದರಿಯಲ್ಲ ಎಷ್ಟೋ ಕಾರ್ಯಕರ್ತರು ಕೊಲೆ ಆಗಿದೆ ಮಂಡ್ಯದಲ್ಲಿ ಗೊತ್ತಿರೋ ವಿಚಾರ ನೇರವಾಗಿ ಹೋಗಿ ಕಾಂಗ್ರೆಸ್ ಅವ್ರ ತಕ್ಷಣ ಓಕೆ ಮಾಡ್ಕೊಂಡು ಸಿ ಎಂ ಸೀಟ್ ಹತ್ತದ್ರಲ್ಲ ಅದಿನ ಪಾರ್ಟಿಗೆ ಡ್ಯಾಮೇಜ್ ಆಯಿತು ಸ್ವಲ್ಪ ಅಂತ ಅನ್ಸುತ್ತಾ ಕಾಂಗ್ರೆಸ್ನ ತಂತ್ರ ಕುತಂತ್ರಗಳ ಅಂತ ಅನ್ಸುತ್ತೆ ತಂತ್ರ ಕುತಂತ್ರಕ್ಕೆ ಬಲಿಯಾಗಿದ್ದೀರಿ ಮೂರು ಬಲಿಯಾಗಲ್ಲ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವ್ರದ್ದು ದೇವೇಗೌಡರದ್ದು ಸ್ಪಷ್ಟ ನಿರ್ಧಾರ ಸೂಕ್ಷ್ಮವಾಗಿ ಒಂದ್ ಲೈನ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ನೀವು ನಮ್ಮನ್ನ ಬಿ ಟೀಮ್ ಅಂತ ಕರೆದ್ರೂ ಪರವಾಗಿಲ್ಲ ಬಿಜೆಪಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಂದು ಮಾತು ಹೇಳ್ತಾರೆ ತುಮಕೂರು ಮಾತನಾಡ್ತಾ ಕುಮಾರಸ್ವಾಮಿ ಅವ್ರಿಗೆ ಆ ಮಟ್ಟಿಗಿನ ಕಾನ್ಫಿಡೆನ್ಸ್ ಬರಲಿಕ್ಕೆ ಕಾರಣ ಏನು ಅಂತ ನಾನು ಹೇಳ್ತಾ ಇದ್ದೀನಲ್ಲ ನಾವು ಆಗ್ತೀವಿ ಅಂತಕ್ಕಂಥದ್ದು ಹ್ಮ್ ಗೌಡ್ರು ಮನೆಯವರು ಜ್ಯೋತಿಷ್ಯ ದೇವರು ಎಲ್ಲ ನೀಟಾಗಿ ನಂಬ್ತಾರಲ್ಲೆಲ್ಲೋ ಆ ಸೂಚನೆಗಳು ಸಿಕ್ಕಿದೆ ಅಂತನಾ ಈಗ ಮೊದ್ಲಿಂದ ನಡ್ಕೊಂಡು ಬಂದಿದೆಯಲ್ಲ ತಪ್ಪು ಆಗಿಲ್ವಲ್ಲ ಹ್ಮ್ ಆಗ್ಲೇ ಹೇಳಿದ್ರಿ ಈಗ ಎಚ್ ಎಂ ಟಿ ಗೆಲ್ತಾರೆ ಅಂತ ಒಬ್ರು ಹೇಳಿದ್ರು ಸ್ವಾಮಿಗಳು ಬಟ್ ಅದು ಹಾಸನ ಗೆತ್ಕೊಂಡ್ರು ತುಮಕೂರು ಗೌಡ್ರ ಸೋತ್ರ ಮಾಡಿದ ನಿಖಿಲ್ ಸೋತ್ರು ಎಲ್ಲ ಸಂದರ್ಭದಲ್ಲೂ ಕೂಡ ದೈವ ಬಲ ಕೈ ಇಡಿತೆ ಅನ್ನೋ ನಂಬಿಕೆ ಇದೆಯೇ ದೈವ ಬಲ ಅಂತಲ್ಲ ನಾವು ಎರಡು ಸಾವಿರದ ಇಪ್ಪತ್ನೇ ಎಪ್ಪತ್ತ್ ಮೂರಕ್ಕೆ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲೇಬೇಕಾಗ್ತದೆ ರಾಜ್ಯಕ್ಕೆ ಅಂತಕ್ಕದ ನಂಬಿಕೆ ಇದೆ ಅಷ್ಟೇ ಈಗ ಟಿ ಆರ್ ಎಸ್ ತೆಲಂಗಾಣ ರಾಷ್ಟ್ರ ಸಮಿತಿ ಚಂದ್ರಶೇಖರ ರಾವ್ ತೆಲಂಗಾಣ ಮುಖ್ಯಮಂತ್ರಿ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಿರುದ್ಧವಾಗಿ ಹೋರಾಟ ಕೊಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅದರಲ್ಲಿ ಭಾಗಿಯಾಗಿ ಕೂಡ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಟಿ ಆರ್ ಎಸ್ ಅವ್ರ ಜೊತೆ ಸೇರಿ ಇಂತಹ ಸನ್ನಿವೇಶದಲ್ಲಿ ಮತ್ತೊಂದು ಆಪ್ಷನ್ ನಮ್ಗಿದೆ ಅಂತ ಸ್ಟೇಟ್ ಸ್ಟೇಟಲ್ ನಿಮಗೆ ಈಗ ಚಂದ್ರಶೇಖರ್ ರಾವ್ ಅವರು ಮನೆಗೆ ಕುಮಾರಸ್ವಾಮಿ ಹೋಯ್ಲಿಕ್ಕೆ ಮುಂಚೆ ಅವರು ಇವ್ರ ಮನೆಗೆ ಬಂದಿದ್ರು ಅದೇ ರೀತಿ ಇವರು ಒಂದು ಸಾಂಪ್ರದಾಯಿಕವಾಗಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಕೆಲವು ಪ್ರಾದೇಶಿಕ ಪಕ್ಷಗಳು ಯಾವ ನಿರೋ ತಗೋಬೇಕು ಅಂತಕ್ಕಂಥದ್ದು ಮಾತುಕತೆ ಆದ್ರೆ ಆಗಿರ್ಬೋದು ಅಷ್ಟೇ ನಾವ್ಯಾರು ಅಲ್ಲಿರಲಿಲ್ಲ ಓಕೆ ಮೋದಿ ವಿರುದ್ಧ ಪರ್ಯಾಯ ರಂಗಕ್ಕೆ ಜೆಡಿಎಸ್ ನಡೆಸಿದೆ ಹೌದು ಅಲ್ವೋ ನಾವು ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗೇ ಪರಿಹಾರ ಮಾಡಬೇಕು ಅಂತ ಇರೋರು ಚುನಾವಣೆ ಮೊದಲೇ ಎಲ್ರಿಗೂ ಪರ್ಯಾಯ ಅಂತೀರಿ ಚುನಾವಣೆ ಫಲಿತಾಂಶ ಯಾರದೋ ಪರವಾಗಿ ಹೋಗಿ ನಿಂತ್ಕೋತೀರಿ ಅಂತ ಅದು ಪರಿಸ್ಥಿತಿ ಆಗಿರ್ತದಲ್ಲ ಈಗ ಈಗ ರಾಜ್ಯಕ್ಕೆ ಅನ್ಯಾಯ ಆಗಬಾರದು ಯಕ್ಷಕರ್ಸ್ತು ಟ್ಯಾಕ್ಸ್ ಮನಿ ಹಾಳಾಗ್ಬಾರ್ದು ಏನೋ ಒಂದು ತೀರ್ಮಾನ ತಗೋಬೇಕಾಗ್ತದ ಅಂತ ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿ ಅದು ಇದು ಜನರು ಯೋಚನೆ ಮಾಡಬೇಕು ಪ್ರಾದೇಶಿಕ ಪಕ್ಷ ಬೇಕಾ ರಾಷ್ಟ್ರೀಯ ಪಕ್ಷಗಳು ಬೇಕಾ ಬೇಕಾಂತ ಅವ್ರು ತೀರ್ಮಾನ ಮಾಡಿ ಒಂದು ಪಕ್ಷಕ್ಕೆ ಮ್ಯಾಂಡೇಟ್ ಕೊಟ್ರೆ ಯಾರ ಮನೆ ಬಾಗ್ಲು ಯಾರು ಹೋಗೋ ಪರಿಸ್ಥಿತಿ ಇರೋ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಪ್ರಬಲವಾದಂತ ಬೀಜವನ್ನು ಬಿತ್ತನೆ ಮಾಡಿದ್ರೆ ಒಳ್ಳೆ ಫಲ ಬರ್ತದೇನು ನೀವು ಸೆಲೆಕ್ಟೆಡ್ ಕ್ಷೇತ್ರಗಳ ಹಾಕೊಂಡು ಬಿತ್ತನೆ ಮಾಡಿದ್ರೆ ಅಲ್ಲಿಗೆ ಮಾತ್ರ ಗೆಲ್ತೀರಿ ಎಲ್ಲಾ ಕಡೆಗೆ ಯಾಕೆ ನೀವು ಪ್ರಬಲವಾದ ಕ್ಯಾಂಡಿಡೇಟ್ಗಳನ್ನ ಹಾಕಲ್ಲ ಅಂತ ಬಿಜೆಪಿಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಇದರ ಇಲ್ಲ ಕಾಂಗ್ರೆಸ್ಗೆ ಒಂದ್ ಇನ್ನೂರಕ್ಕೆ ಅವ್ರೆ ಸಂಪೂರ್ಣವಾಗಿ ಇಲ್ವಲ್ಲ ಸ್ವಲ್ಪ ಅದ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಇರಬಹುದು ಅಷ್ಟೇ ಹ್ಞೂ 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 ಸೊ ಪಂಚರತ್ನ ಅಂತ ಒಂದಷ್ಟು ಯೋಜನೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ ಜನಗಳ ಬೆಳಿಗ್ಗೆಲ್ಲ ಹೋಗ್ತಾ ಇದೀರಿ ದೇವೇಗೌಡರು ಮಾಡಿದಂತಹ ಕಾರ್ಯಗಳು ಯಾವ ಪ್ರಧಾನಿಯಾಗಿ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಆಗಿ ಮುಖ್ಯಮಂತ್ರಿ ಆಗಿ ಮಾಡದಂತ ಕಾರ್ಯಗಳು ಎಲ್ಲವನ್ನೂ ಸಹ ಜನರಿಗೆ ತಲುಪಿಸುವಂತ ಕೆಲಸ ಆಗ್ತಿದೆಯಾ ನಿಜವಾಗಿಯೂ ನಮ್ಗೆ ಅವಕಾಶ ಸಿಕ್ಕಿಲ್ವಲ್ಲ ತಲುಪಿಸ್ಬೇಕು ನಾವು ಹ್ಞೂ ಅದಕ್ಕೆ ಅವಕಾಶ ಕೊಟ್ಟೆ ಜನಗಳು ಅವಕಾಶ ಕೊಟ್ಟರ್ತಾನೆ ಈಗ ನಾವು ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದ್ರೆ ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಹೇಗ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಯಾರು ಕೇಳಲಿಲ್ಲ ಕಾಂಗ್ರೆಸ್ನವ್ರು ಕೊಟ್ಟಂತ ಕಾರ್ಯಕ್ರಮ ಒಂದು ಚೂರು ಬದಲಾವಣೆ ಮಾಡಂಗಿಲ್ಲ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ರೈತ ಸಾಲ ಮನ್ನಾ ಮಾಡಬೇಕಿತ್ತು ಮಾಡಿ ನೀವು ಸಂಬಂಧ ತೋರ್ಸೋದಲ್ಲದ್ವೆ ಆಗಕ್ಕೆ ಮುಂಚೆ ಗೊತ್ತಿರಲಿಲ್ವಾ ಹಿಂಗೆಲ್ಲ ಮಾಡ್ತಾರೆ ಇವ್ರು ಅಂತ ಮಾತಾಡಿಲ್ವಾ ಇಲ್ಲ ಅವರು ಮೊದಲು ಬಂದಂತ ಸಂದರ್ಭದಲ್ಲಿ ನಾವ್ ಯಾವುದೇ ರೀತಿಯ ತಪ್ಪು ಮಾಡಲ್ಲ ಯಾವ್ದೇ ರೀತಿಯ ತೊಂದರೆ ಕೊಡಲ್ಲ ಅಂತ ಬಂದಿದ್ದು ಹ್ಮ್ ಅನ್ಕಂಡೀಷನಲ್ ಸಪೋರ್ಟ್ ಅಂತ ಬಂದಿತ್ತು ಅದಾದ್ಮೇಲೆ ಶುರು ಮಾಡ್ಕೊಂಡ್ರು ನಮ್ಮ ಮಂತ್ರಿ ಗಿರಿಗಳು ಬೇಕು ಅಂತ ಅಗ್ಲ ಕಣ್ ಬಾವಿಗೆ ರಾತ್ರಿ ರಾತ್ರಿ ಕಣ್ಬಾವಿಗೆ ಬಾವಿಗೆ ಅಗ್ಲು ಬಿದ್ರೆ ಹೆಂಗೆ ಅಂತ ಅದು ವಿಮರ್ಶನೆ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು ಅಷ್ಟು ವರ್ಷದ ರಾಜಕಾರಣ ಅಷ್ಟು ವರ್ಷದ ದ್ವೇಷ ಅಲ್ಲೆಲ್ಲ ಒಂದ್ ಕಣ್ಣು ನೀವು ಮುಚ್ಕೊಂಡು ಎಲ್ಲ ಒಪ್ಕೊಬಿಡ್ತೀರಿ ಅನ್ನೋದಾದರೆ ಅನ್ನೋದಾದ್ರೆ ಅಧಿಕಾರ ಇಂಪಾರ್ಟೆಂಟ್ ಆಗಿತ್ತು ನಿಮ್ಗೆ ಅಂತ ರಾಜ್ಯದ ದೃಷ್ಟಿಯಿಂದ ರಾಜ್ಯದ ಜನಗಳ ಹಿತ ದೃಷ್ಟಿಯಿಂದ ಕೆಲವು ಸಂದರ್ಭದಲ್ಲಿ ನಮ್ಗೆ ಇಷ್ಟ ಇರಲಿ ಇಲ್ಲದೆ ಕಾಂಪ್ರಮೈಸ್ ಆಗ್ಬೇಕಾಗ್ತದೆ ಹ್ಮ್ ಹ್ಞೂ ಹ್ಞೂ ಓಕೆ ನೀನು ಬಿ ಜೆ ಯಾವಾಗಲೂ ದೂರ ದೂರ ಕಾರಣ ಏನು ಅಂತ ಬಿಜೆಪಿ ನ ಅದೊಂದು ಕೋಮುವಾದಿ ಪಕ್ಷ ಅಂತ ಕೋಮುವಾದಿ ಏನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಮಾಜವನ್ನ ದ್ವೇಷ ಮಾಡ್ತಕ್ಕಂಥವ್ರೆ ಕೋಮಾದಿಗಳು ಹ್ಞೂ ಹ್ಞೂ ಕೆಲವೊಂದು ಚುನಾವಣೆಗಳಲ್ಲಿ ಈಗ ಮುಸ್ಲಿಮ್ ಲೀಗ್ ಅಂತಿದೆ ಕೇರಳದಲ್ಲಿ ಅದ್ರ ಜೊತೆ ಕಾಂಗ್ರೆಸ್ ಅವ್ರು ಮೈತ್ರಿ ಆಗ್ತಾರೆ ಎಸ್ ಟಿ ಪಿ ಅಂತಿದೆ ಎಸ್ ಟಿ ಪಿ ಜೊತೆ ನೀವು ಒಂದು ವಿಚಾರದಲ್ಲಿ ಒಂದು ಅಣ್ಕೆನ ಮಾಡ್ಕೊತೀವಿ ಸೊ ಹಾಗಾಗಿ ಈ ಕೇವಲ ಒಂದು ಧರ್ಮದ ಪರವಾಗಿದ್ರೆ ಮಾತ್ರ ಕೋಮವಾದಿಗಳು ಅಂತ ಕನ್ಸಿಡರ್ ಮಾಡ್ತೀರಾ ಹೆಂಗೆ ಯಾವುದೇ ರಾಜಕೀಯ ಪಕ್ಷಗಳು ಜಾತ್ಯತ್ವವಾಗಿರಬೇಕು ಇವತ್ತು ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆನು ಸಹ ಭಾರತ ದೇಶದ ಪ್ರಜೆ ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಒಂದು ಸಮಾಜವನ್ನು ದೂಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನಮ್ಮ ನಿಲುವು ಮಂಡ್ಯ ಅಂದ್ರೆ ಇಡೀ ಇಂಡಿಯಾ ನೋಡುತ್ತೆ ಮಂಡ್ಯದ ರಾಜಕಾರಣಿಗಳಲ್ಲೂ ಪ್ರತಿಯೊಬ್ಬ ಬರೀ ವಿಧಾನಸಭೆ ಮೆಟ್ಲತ್ತರು ಲೋಕಸಭೆ ಮೆಟ್ಲದ್ರು ಹತ್ರ ಅಷ್ಟೇ ಅಲ್ಲ ಪ್ರತಿಯೊಬ್ಬನಗೂ ಕೂಡ ರಾಜಕೀಯ ಪ್ರಜ್ಞೆ ಇರ್ತಕ್ಕಂಥ ಜಿಲ್ಲೆ ಮಂಡ್ಯ ಆ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿ ಈ ಹಿಂದೆ ಇದ್ದಂತ ಪ್ರಬಲ ನಾಯಕರ ಹೋರಾಟ ಮತ್ತೆ ಲೀಡರ್ಶಿಪ್ ಅವೆಲ್ಲ ಇವತ್ತು ಮಂಡ್ಯ ಏನಾದ್ರು ಕೊರತೆ ಆಗಿದೆ ಅಂತ ಅನ್ಸಿದ್ಯಾ ತಮಗೆ ಸುರೇಶ್ ಗೌಡರು ನಾಗ್ಮಂಗ್ಳು ಸೀಮಿತ ಆಗ್ಬಿಟ್ಟಿದ್ದಾರೆ ಸುರೇಶ್ ಗೌಡರು ಒಂದು ಹೆಜ್ಜೆ ಮುಂದಿಟ್ಟರೆ ಏನೋ ಮಾಡ್ಬೋದು ಯಾಕೆಂದ್ರೆ ಇವರ ರಾಜಕಾರಣ ಶುರು ಮಾಡಿದ ಬೆಂಗಳೂರಲ್ಲಿ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಾಗ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಮ್ಗಿಂತ ನಾನು ಈ ಪಕ್ಷಕ್ಕೆ ಜೂನಿಯರ್ ಸೀನಿಯರ್ಗಳು ಇದ್ದಾರೆ ಪಕ್ಷ ತೀರ್ಮಾನ ಮಾಡ್ತಾರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾವು ಹೋಗ್ತೀವಿ ಕಾರ್ಯಕರ್ತರನ್ನ ಸಮರ್ಥವಾಗಿ ಎಲ್ಲಾ ಭಾಗದಲ್ಲೂ ಕೂಡ ಪಕ್ಷ ಬಳಸ್ಕೋತಿಲ್ಲ ಕಾರ್ಯಕರ್ತರು ಕ್ಯಾಂಡಿಡೇಟ್ ಗಳು ಕರೆಕ್ಟ್ ಆಗಿ ಹಾಕಲ್ಲ ಇದೆಲ್ಲವೂ ಕೂಡ ಪಕ್ಷದ ಮೇಲೆ ಒಂದು ಆರೋಪ ಇದೆ ಕಾರ್ಯಕರ್ತರು ಇದ್ದಾರೆ ಕಾರ್ಯಕರ್ತರು ಬಿಜೆಪಿಗೆ ಹೆಂಗೆ ಕಾಸಿಲ್ದಂಗೆ ಕೆಲಸ ಮಾಡೋ ಕಾರ್ಯಕರ್ತರು ಇದಾರೋ ಪಕ್ಷ ಅಂದ್ರೆ ಪ್ರಾಣ ಕೊಡೋಕೆ ರೆಡಿ ಇರ್ತಕ್ಕಂಥ ಕಾರ್ಯಕರ್ತರು ಜೆಡಿಎಸ್ ಅದು ಎಲ್ಲರೂ ಕೂಡ ಕಾರ್ಯಕರ್ತರ ಇಚ್ಛೆಗೆ ಅನುಸಾರವಾಗಿ ನಡ್ಕೊಂಡಿದೀರಿ ಅಂತ ಅನ್ಸಿದ್ಯಾ ಅಂತ ಕೆಲವು ಸಂದರ್ಭದಲ್ಲಿ ಒತ್ತಡಗಳು ಮತ್ತೊಂದು ಮಗದೊಂದು ಮ್ಯಾನ್ ಮೇಡ್ ಮಿಸ್ಟೇಕ್ಸ್ ಆಗ್ತವೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಈ ಜೆಡಿಎಸ್ ಚುನಾವಣೆ ಡೂ ಆರ್ ಡೈ ಮ್ಯಾಚ್ ಮಾಡು ಇಲ್ಲವೇ ಚುನಾವಣೆ ಹೌದಾ ಆ ಎಲ್ಲ ಎಲ್ಲಾ ಕೆಲಸ ಹೌದು ದೇವೇಗೌಡರ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಸ್ವಲ್ಪ ಮೊದಲಿನ ರೀತಿಯ ಆಕ್ಟಿವ್ನೆಸ್ ಅದೆಲ್ಲ ಇಲ್ಲ ಸೊ ಇದೆಲ್ಲೋ ಪಕ್ಷಕ್ಕೆ ಒಂದು ರೀತಿಯ ನಮಗೆ ಆ ಬಲ ನಮ್ಗೆ ಇರಲ್ಲ ಆ ಮಟ್ಟಿಗೆ ಹಿಂದಿನ ರೀತಿ ಪ್ರವಾಸ ಮಾಡಿ ರಾಜ್ಯಾದ್ಯಂತ ಪ್ರಚಾರ ಮಾಡ್ಲಿಕ್ಕೆ ಕೊರತೆ ಆಗತ್ತೆ ಅದನ್ನು ತುಂಬುವಂತ ನಾಯಕರು ಮಾಡ್ಕೊಂಡು ಹೋಗ್ತಾರೆ ಆ ಕೆಲಸನ ಅಂತ ದೇವೇಗೌಡರು ಬಹಳ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಹ್ಮ್ ಅವ್ರಿಗಿರ್ತಕ್ಕಂಥ ಸ್ಪಿರಿಟ್ ಹ್ಮ್ ಅವ್ರಿಗಿರ್ತಕ್ಕಂಥ ಒಂದು ಶಕ್ತಿ ಬೇರೆ ಇನ್ಯಾವ ರಾಜಕಾರಣಿಗೂ ಬರಲ್ಲ ವೀಕ್ಷಕರೇ ರಾಜಕಾರಣ ಅಂದಾಗ ಜೋರು ಮಾತುಗಳು ಆರ್ಭಟ ಅಬ್ಬರ ಎಲ್ಲವೂ ಕೂಡ ಒಂದು ಬದಿಯಲ್ಲಿರುತ್ತೆ ಇರುತ್ತೆ ಇನ್ನೊಂದು ಬದಿಯಲ್ಲಿ ಸ್ಮಾರ್ಟ್ ಆಗಿ ರಾಜಕಾರಣ ಶಾಂತವಾಗಿ ರಾಜಕಾರಣ ಆ ಕ್ಷಣಕ್ಕೆ ಕೋಪ ಆ ಕ್ಷಣಕ್ಕೆ ಸಿಟ್ಟು ಅದನ್ನ ಬಿಟ್ಟು ಮತ್ತೇನೋ ಮಾಡ್ಬೋದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳಲ್ಲಿ ಸುರೇಶ್ ಗೌಡರು ಕೂಡ ಒಬ್ರು ಸುರೇಶ್ ಗೌಡ್ರ ರಾಜಕಾರಣದ ಆದಿಯನ್ನು ಭಾಳಷ್ಟು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಫಾಲೋ ರೀತಿ ಇವರು ಕೂಡ ಫಾಲೋ ಮಾಡ್ತಿದ್ದೀನಿ ನಮ್ಮ ಪಕ್ಕದ ಕ್ಷೇತ್ರದವರೇ ನಮ್ಮ ಜಿಲ್ಲೆಯವರೇ ಈ ಸುರೇಶ್ ಗೌಡ್ರನ್ನ ಆಗಲೇ ನಾವು ಭಾಳ ಹೊತ್ತು ಮಾತಾಡ್ತಾ ಮಾತಾ ಮಾತುಕತೆ ಸಾಕ್ತಾಯಿದ್ದ ಹಾಗೆಯೇ ಆದರೆ ಸುರೇಶ್ ಗೌಡ್ರಲ್ಲಿ ಅತಿಯಾದ ಆತ್ಮವಿಶ್ವಾಸ ಆ ಥರ ಲೆಕ್ಕಾಚಾರಗಳೆಲ್ಲ ನಾನೇನೋ ಆಗತ್ತೆ ಮಾಡ್ತೀನಿ ಏನೋ ಒಂದು ಭರವಸೆ ಇಟ್ಕೊಂಡು ನೀವು ಮಾತನಾಡ್ತಿದ್ದೀರಿ ಬಟ್ ಈಗ ಕಡೆ ಹಂತಕ್ಕೆ ಬಂದು ಕೂತಿದ್ದೀನಿ ನಾವು ಇವಾಗ ಒಂದಷ್ಟು ವ್ಯಕ್ತಿಗಳ ಹೆಸರು ಹೇಳ್ತೀನಿ ನಿಮ್ಮ ರಿಯಾಕ್ಷನ್ನು ಏನಿರುತ್ತೆ ಅಂತ ಮೊದಲನೇದಾಗಿ ನಾನು ನಾಗಮಂಗಲದಿಂದಲೇ ಶುರು ಮಾಡ್ತೀನಿ ನಾಗಮಂಗ್ಲ ಬಂದಾಗ ನಾನು ಆಗ್ಲೇ ಹೇಳಿದೆ ಕೇವಲ ಸುರೇಶ್ ಗೌಡ್ರು ಸ್ವಾಮಿ ಅವ್ರನ್ನ ಫೇಸ್ ಮಾಡ್ತಿಲ್ಲ ಸುರೇಶ್ ಗೌಡ್ರು ಕೂಡ ಫೇಸ್ ಮಾಡ್ತಾ ಇದ್ದಾರೆ ಶಿವರಾಮೇಗೌಡ್ರನ್ನು ಕೂಡ ಫೇಸ್ ಮಾಡ್ತಾ ಇದ್ದಾರೆ ಚುನಾವಣೆ ಅದಷ್ಟೇ ಅಲ್ಲ ಇನ್ನೊಂದಷ್ಟು ಜನ ಸಣ್ಣ ಪುಟ್ಟವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ ನಿಮ್ಮ ಮೇಲೆ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ ಇಲ್ಲ ಏನು ನಾಗಮಂಗ್ಲಕ್ಕೆ ಏನೂ ಕೆಲಸ ಮಾಡಿಲ್ಲ ನಾಗಮಂಗ್ಲ ಉದ್ಧಾರ ಆಗಿಲ್ಲ ನಾಗಮಂಗ್ಲ ನಾವು ಉದ್ಧಾರ ಮಾಡ್ತೀವಿ ಅಂತ ಫೈನ್ಲಿ ಹೇಳೋದಾದ್ರೆ ಸುರೇಶ್ ಗೌಡ್ರಿಗೆ ನಾಗಮಂಗ್ಲ ಜನ ಯಾಕೆ ಓಟ್ ಹಾಕಬೇಕು ನಾನು ಕೆಲಸ ಮಾಡಿದ್ರೆ ಓಟ್ ಆಗಲಿ ಕೆಲಸ ಮಾಡಿದ್ರೆ ಅಷ್ಟೇ ಕುಮಾರಸ್ವಾಮಿ ಅವ್ರು ನಾಗಮಂಗ್ಲಕ್ಕೆ ವಿಸಿಟ್ ಮಾಡಿದಾಗ ಕಳೆದ ನಾಲ್ಕೈದು ತಿಂಗಳ ಹಿಂದೆ ಒಂದು ಸಣ್ಣ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ ಒಂದರ್ಶನ ಸುರೇಶ್ ನಮ್ಗೆ ಸಿಗಲ್ಲ ಹಾಗೆ ಹೇಗೆ ಅಂತ ಅದೇನಾರ ಪ್ಲ್ಯಾಂಡ್ ಪ್ರತಿಭಟನೆಗಳ ಆ ಥರದ ಆರೋಪಗಳಾಗಿದ್ದು ಈಗ ಒಬ್ಬ ಜನನಾಯಕನಾಗಿ ನೂರಕ್ಕೆ ನೂರು ಪರ್ಸೆಂಟ್ ಕಾರ್ಯಕರ್ತರು ಸಂತೃಪ್ತಿ ಮಾಡೋಕ್ಕಾಗಲ್ಲ ಹ್ಞೂ ಈಗ ನಾನು ಕ್ಷೇತ್ರದಲ್ಲೇ ಇಟ್ಕೊಂಡು ವಾರಕ್ಕೆ ಆರು ದಿವಸ ನಾಗಂಗದಲ್ಲಿ ಎತ್ಕೊಂಡು ಎಲ್ಲಾ ಗ್ರಾಮಗಳಿಗೂ ಭೇಟಿ ಮಾಡಿ ಮಾಡ್ತಾ ಇದ್ದೀವಿ ಕೆಲವರು ಕೆಲವಿರ್ತವೆ ಅವು ಅತೃಪ್ತ ಆತ್ಮಗಳು ಅವಕ್ಕೆ ತೃಪ್ತಿ ಮಾಡೋಕ್ಕೆ ಆಗಲ್ಲ ಅಂತ ಕೆಲವು ಬೆಳಕೆ ಇಷ್ಟ ಅವೆಲ್ಲ ನಾವೇನು ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಳ್ಳೋಕ್ ಹೋಗಲ್ಲ ಹ್ಮ್ ಹ್ಮ್ ಅಂಡ್ ಜೊತೆಗೆ ಸುರೇಶ್ ಗೌಡ್ರ ಒಬ್ಬರಲ್ಲ ಸುರೇಶ್ ಗೌಡ ಧರ್ಮಪತ್ನಿಯವರು ಕೂಡ ಆ ಕ್ಷೇತ್ರದಲ್ಲಿ ಭಾಳ ಓಡಾಡ್ತಾರೆ ಮಗಳು ಬಹಳಷ್ಟು ವಾಸ್ನಗಳೆಲ್ಲ ವೈರಲ್ ಆಗ್ತಿರುತ್ತೆ ಏನು ಕತೆ ಎಲ್ಲರೂ ಕ್ಷೇತ್ರಕ್ಕೆ ಬಂದು ಜನಗಳನ್ನ ರೀಚ್ ಆಗುವಂಥ ಕೆಲಸ ಮಾಡ್ತಿದಿರಿ ಯಾವ ದಿಸೆಯಲ್ಲಿ ನಿಮ್ಗೆ ಮನೆಯಲ್ಲಿ ಸಹಕಾರ ಕೊಡ್ತಾರೆ ಚುನಾವಣಾ ವಿಚಾರ ಮತ್ತೆ ಈ ಜನ ಸಂಪರ್ಕ ನನ್ನ ಶ್ರೀಮತಿ ಮಾರಾಣಿಸ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದಾರೆ ಅವ್ರು ರಜಾ ದಿನಗಳು ಬರ್ತಾರೆ ಯಾವ್ದಾದ್ರು ಕೌಟುಂಬಿಕ ಮದುವೆಗಳು ಈ ಈ ನಾಮಕರಣಗಳು ಬೇರೆ ಈ ರೀತಿ ಕಾರ್ಯಕ್ರಮಗಳಿಗೆ ಕೌಟುಂಬಿಕ ಕಾರ್ಯಕ್ರಮ ಹೋಗ್ತಾರೆ ರಾಜಕೀಯವಾಗಿ ಹೋಗಲ್ಲ ನನ್ನ ಮಗಳು ಅಷ್ಟೇನೆ ನನ್ನ ಅಬ್ಸೆನ್ಸ್ ನಲ್ಲಿ ಯಾವ್ದಾರ ಮದುವೆ ಮತ್ತೊಂದು ಮಗದೊಂದು ಈ ಥರ ರಾಜಕೀಯ ರಾಜಕಾರಣ ನಮ್ಮ ನಮ್ಮನೇಲಿ ಯಾರು ಮಾಡಲ್ಲ ನನ್ನ ಮಗಳು ಸಹ ಅವಳು ಹನ್ನೆರಡು ವರ್ಷ ಅಮೆರಿಕದಲ್ಲಿ ಬಂದಿರ್ತಕ್ಕಂಥದ್ದು ಈಗ ಒಂದು ವರ್ಷ ಆಗಿದೆ ಬಂದಿದೆ ಅದರ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇಡ್ಲಾ ಕೂತಿದ್ಗಿಂತ ಈ ರೀತಿ ಕೆಲವು ಕಾರ್ಯಕ್ರಮಗಳನ್ನ ಹೋಗ್ತಾರೆ ಅಷ್ಟೇ ವಿರುದ್ಧ ಇರ್ತಕ್ಕಂಥವ್ರು ಪ್ರಬಲ ಇದರ ಆಳಿಗಳು ಪ್ರಬಲ ಅಥವಾ ದುರ್ಬಲ ಅಂತ ತೀರ್ಮಾನ ಮಾಡೋ ಜನಗಳು ಆದರೂ ಪ್ರಬಲ ಎದುರ ಆಳಿಗಳು ಸೊ ಅವ್ರ ಬಗ್ಗೆ ರಾಜಕಾರಣ ಬೇರೆ ನಿಮ್ದು ರಾಜಕೀಯವಾಗಿ ನೀವು ಶತ್ರುತ್ವ ಅವೆಲ್ಲ ರಾಜಕಾರಣ ಶತ್ರುತ್ವ ಮಿತ್ರತ್ವ ಎಲ್ಲ ಸಹಜವಾಗಿದ್ದು ಒಬ್ಬ ವ್ಯಕ್ತಿಯಾಗಿ ಸ್ವಾಮಿ ಅವ್ರ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತಿರ್ತಾವು ನನಗೆ ಒಳ್ಳೆ ಅಭಿಪ್ರಾಯ ಅವ್ರ ಬಗ್ಗೆ ಇಲ್ಲ ರಾಜಕಾರಣದ ಕಾರಣ ಅಂತ ಎಲ್ಲ ಕಾರಣ ಬೇರೆ ಬೇರೆ ಕಾರಣ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ನನ್ನ ಹತ್ರ ಇಲ್ಲ ಶಿವರಾಮೇಗೌಡರು ಅಪಾಜಿಗೌಡರು ಅವ್ರು ನಮ್ಮ ಸ್ನೇಹಿತರು ಅವ್ರದ್ದೇನು ತೊಂದರೆ ಅವ್ರಿಗೂ ನಮಗೇನು ತೊಂದರೆ ಇಲ್ಲ ಓಕೆ ಗೌಡ್ರು ಅವರು ಒಳ್ಳೆಯವರು ಅದೇನು ತೊಂದರೆ ಇಲ್ಲ ಸಂಸದೆ ಸುಮಲತಾ ಅವರು ನಾವೆಲ್ಲ ಈಗ ಅಂಬರೀಷ್ ಅಣ್ಣ ಮತ್ತಿಗೆ ಸಮಾನ ಹಕ್ಕನ ಸಮಾನ ಹ್ಞೂ 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 ಅವ್ರಿಗೂ ವೈಯಕ್ತಿಕವಾಗಿ ನಮಗೇನಿಲ್ಲ ಹ್ಞೂ ಹ್ಞೂ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳೋದಾದ್ರೆ ಮೈ ಲೀಡರ್ ನಿಖಿಲ್ ಕುಮಾರ್ ಸ್ವಾಮಿ ಸೈಖಾನ್ ಅವರೇ ಸುಪ್ರೀಮು ರೇವಣ್ಣ ರೇವಣ್ಣ ನಮ್ಮ ಪ್ರಮುಖವಾಗಿರೋರು ನಿಮ್ಮ ಹಿಂದಿನ ನಾಯಕರು ಸಿದ್ದರಾಮಯ್ಯವರು ಇಸ್ ಎ ಗುಡ್ ಲೀಡರ್ ನಾನು ಅವ್ರ ಬಗ್ಗೆ ಬೇರೆ ಥರದಲ್ಲಿ ನಾನು ನೋಡಿದ ಮಟ್ಟಿಗೆ ಒಳ್ಳೆಯವರು ಬಟ್ ಕೆಲಸ ಅಂದ್ರೆ ನೀವೇ ಆಗಲೇ ವಿಶ್ಲೇಷಣೆ ಮಾಡೋದ್ರಿಂದ ಅದು ಇರುತ್ತೆ ಡಿ ಕೆ ಶಿವರ್ ದೇನ್ ವಾಟರ್ ಡಿ ಕೆ ಶಿವಕುಮಾರ್ ನಾನು ರಾಜಕಾರಣಕ್ಕೆ ತಂದವರು ಅವರು ನಾವು ರಾಜಕಾರಣದಲ್ಲಿ ರಾಜಕಾರಣದ ಆಸಕ್ತಿ ಇದ್ರು ಸಹ ನಾನು ಎಮ್ ಎಲ್ ಎ ಆಗಬೇಕು ಮತ್ತೊಂದು ಆಗಬೇಕು ಅಂತಿರಲಿಲ್ಲ ಇರಲಿಲ್ಲ ಎಲ್ಲೊಂದು ಕಡೆ ಆಸೆ ಅವರು ಮಂಡ್ಯದ ವಿಚಾರಕ್ಕೆ ಬರೋದೇ ಆದರೆ ನಿಮ್ಮ ಸಹ 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 ಪಾಠಿಂತವ್ರಲ್ಲ ವಿಧಾನಸಭೆಯಲ್ಲಿ ಕೂರ್ತಾರ ತಮ್ಮಣ್ಣವ್ರ ಬಗ್ಗೆ ಹೇಳೋದಾದ್ರೆ ಹಿರಿಯವರು ಈ ವಯಸ್ಸಿನಲ್ಲೂ ಅವರಷ್ಟು ಕೆಲಸ ಮಾಡಕ್ಕೆ ನಮ್ಮ ಕೈಲೂ ಆಗಲ್ಲ ಹ್ಞೂ 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 ತಮ್ಮಣ್ಣವ್ರು ಇರ್ತಕ್ಕಂಥ ಐಡಿಯಾಲಜಿ ದುರಾಲೋಚನೆಗಳು ವಿಝನ್ ಅದೇನಿದೆ ಅದು ಬಹುತೇಕ ಯಾರಿಗೂ ಇಲ್ಲ ಅಂತಿಮವಾಗಿ ಘಟ ಯಡಿಯೂರಪ್ಪನವ್ರ ಬಗ್ಗೆ ಹೇಳೋದಾದ್ರೆ ಯಡಿಯೂರಪ್ಪನವ್ರಿಗೂ ನನಗೂ ಅಂಥ ಟಚ್ ಇಲ್ಲ ಮೊದಲಿಂದನೂ ಟಚ್ ಇಲ್ಲ ಹ್ಞೂ ಹ್ಞೂ ನರೇಂದ್ರ ಮೋದಿಯವರು ಫಂಡಿಂಗ್ ದ ಆಲ್ಟರ್ನೇಟ್ ಸ್ಟಿಲ್ ನಾಟ್ ಏಬಲ್ ಟು ಫೈಂಡ್ ಓಕೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಬಟ್ ಸಹಜವಾಗಿ ಎಕ್ಸಾಮ್ ಬರೆಯೋರಿಗೆ ಒಂದು ಇರುತ್ತೆ ನಾನು ನೂರು ಮಾರ್ಕ್ಸ್ ಬರೀತಾವ ಪಕ್ಷ ಇದಕ್ಕೆ ನನ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಸಹಜವಾಗಿ ಗೊತ್ತಿರುತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋರಲ್ಲ ಕಡೆ ಸ್ಪರ್ಧಿಗಳೇ ಸೊ ಹಾಗಾಗಿ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಗೆಲುವಿನ ಸಂಖ್ಯೆ ಎಷ್ಟಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ ನಾವು ಒನ್ ಟು ತ್ರೀ ಮಾಡಬೇಕು ಅಂತ ಇದ್ದೀವಿ ಹ್ಞೂ ಏನಾಗುತ್ತೋ ನೋಡಬೇಕು ನಾನು ಅದೇ ಹೇಳ್ತಾ ಇರೋದು ನೀವು ಬರಿತೀವಿ ಬಟ್ ಆದರೂ ಇಷ್ಟು ಬರುತ್ತೆ ಅಂತ ಇರುತ್ತಲ್ಲ ಇದು ನಮ್ಮ ಟಾರ್ಗೆಟ್ ಅಷ್ಟಿದೆ ಹ್ಮ್ ನಾವು ಅದನ್ನ ರೀಚ್ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ ಎಸ್ ಮುಖ್ಯಮಂತ್ರಿಯಾಗಿ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಕೇಳಂಗಿಲ್ಲ ಕಾಂಗ್ರೆಸ್ ಅವರು ತರ ಡಿ ಕೆ ಒನ್ ಅಂಡ್ ಓನ್ಲಿ ಕುಮಾರಣ್ಣ ಯಾವುದೇ ರೀತಿಯ ಡೌಟ್ ಇಲ್ಲ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಹೌದು ತಲೆ ಕೆಳಗಾದ್ರೂ ಪರವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ ಮುಖ್ಯಮಂತ್ರಿ ಅಂತ ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪ್ರಯತ್ನ ಮಂಡ್ಯದ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆಡಿಎಸ್ ನಂಬರ್ ಏನಾಗಿರುತ್ತದೆ ಏಳು ಆಗಿರುತ್ತೆ ಭರವಸೆ ಇದೆ ಈ ಕೂಡ ಆಗುತ್ತೆ ಆಗುತ್ತೆ ನೋಡ್ಕೊಳ್ಳಿ ಮಂಡ್ಯ ಜನ ಸಪೋರ್ಟ್ ಮಾಡ್ತಾರೆ ನಮ್ಮ ಜನ ಯಾವತ್ತೂ ನಮ್ಗೆ ಕೈ ಬಿಟ್ಟಿಲ್ಲ ನೀವು ಎಂ ಪಿ ಎಲೆಕ್ಷನ್ ಕೈ ಬಿಟ್ಟಿಲ್ಲ ಮೊನ್ನೆ ನಡೆದಂಥ ಎಲೆಕ್ಷನ್ ಕೈ ಬಿಟ್ಟಿಲ್ಲ ಇದು ಬಿಜೆಪಿ ಕಾಂಗ್ರೆಸ್ ಹೊಂದಾಣಿಕೆಯಿಂದ ನಮಗೆ ತೊಂದರೆ ಆಗಿರ್ತಕ್ಕಂಥದ್ದು ನಮ್ಮ ಮತಗಳು ನಮಗೆ ಬಂದಿದ್ದಾವೆ ಅದನ್ನ ನೀವು ಮೈಂಡ್ ಮಾಡಿಕೊಳ್ಳಿ ಈ ಚುನಾವಣೆ ಹಂಗಾಗಲ್ವಲ್ಲ ಈಗ ಅವ್ರು ಫೈಟ್ ಮಾಡೇ ಮಾಡ್ತಾರೆ ಅಲ್ಲ ಶತ್ರುಗಳೆಲ್ಲ ಒಂದಾಗಿ ನಿಮ್ಮನ್ನು ಸೋಲ್ಸಿದ್ರು ಅಂತ ಅಲ್ಲಿ ನಾನು ಹೇಳದ್ನಲ್ಲ ರೈತ ಸಂಘ ಬಿಜೆಪಿ ಡಿಸಿಡೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲಾ ಸೇರ್ಕೊಂಡು ಸೋಲ್ಸಿದ್ರು ಈ ಚುನಾವಣೆಯಲ್ಲಿ ಬಿಜೆಪಿಯವರು ಒಂದ ಒಂದ್ ಎರಡು ತಗೋಬೇಕು ಅಂತ ಫೈಟ್ ಅಂತ ಈ ಸತತ ಸೋಲುಗಳ ನಂತರ ನಾವು ಎಚ್ಚೆತ್ಕೊಳ್ಳೇಬೇಕು ಎಚ್ಚೆತ್ಕೊಳ್ಳೋದೇ ಕಷ್ಟ ಆಗ್ತದೆ ನಮ್ ತಪ್ಪುಗಳು ಹಲವಾರುಗಳು ಆಗಿದವೆ ಅದ್ರ ತಪ್ಪು ಯಾರ್ದು ಏನು ಅಂತಕ್ಕಿಂತ ಹೆಚ್ಚಾಗಿ ಆ ತಪ್ಪು ನಾವು ಮರುಕಳಿಸ್ದಂಗೆ ನೋಡ್ಕೊಳ್ಳೋದೆ ನಮ್ ಜವಾಬ್ದಾರಿ ಹ್ಞೂ 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 ಅದನ್ನು ಮಾಡಬೇಕಾಗಿದೆ ಹ್ಞೂ ಮಾಡ್ತೀವಿ ಮಾಡ್ತೀರಿ ಓಕೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಇಡೀ ರಾಜ್ಯದಲ್ಲಿಂದು ಕರೀತಾರೆ ಬಿ ಜೆ ಪಿ ಬಗ್ಗೆ ಆ ಆರೋಪದ ಬಗ್ಗೆ ಕಾಂಗ್ರೆಸ್ ಅವರು ಮಾಡೋ ಆರೋಪದ ಬಗ್ಗೆ ತಮ್ಮ ಸಹಮತ ಇದೆಯಾ ನಾನು ಕೆಲಸಕ್ಕೆ ಬೇಜಾನ ಕೆಲಸಗಳಾಗಬೇಕು ಹ್ಞೂ ಎಸ್ ವೀಕ್ಷಕರೇ ನಾನು ಆಗಲೇ ಹೇಳಿದೆ ನಾನು ಇದೇ ಜಾಗದಲ್ಲಿ ಕೂತು ನಾಗಮಂಗಲದ ಇಬ್ಬರು ಮಾಜಿ ಶಾಸಕರ ಬಗ್ಗೆ ಚರ್ಚೆ ಮಾಡಿದ್ವಿ ಅವರು ಕೂಡ ಜೊತೆ ಮಾತನಾಡಿದ್ರು ಈಗ ಹಾಲಿ ಶಾಸಕರು ಸುರೇಶ್ ಗೌಡ್ರು ನಾನು ಆಗ್ಲೇ ಹೇಳ್ತೀನಿ ರಾಜಕಾರಣ ಅಂದ್ರೆ ಹಬ್ಬರ ಆರ್ಭಟ ಹೆಂಗೆ ಇರಬೇಕು ಅಂತೇನಿಲ್ಲ ಸ್ಮಾರ್ಟ್ ಕೂಡ ರಾಜಕಾರಣ ಮಾಡಬಹುದು ಅಂತ ಇವರು ರಾಜಕಾರಣಕ್ಕೆ ಬರಕ್ ಮುಂಚಿತವಾಗಿ ಬಿಸ್ನೆಸ್ ಮ್ಯಾನ್ ಎಲ್ಲಾ ವಿಚಾರಗಳನ್ನ ನೋಡ್ಕೊಂಡು ಬಂದವರು ಹಾಗಾಗಿ ರಾಜಕಾರಣಕ್ಕೆ ಬಂದದ್ದೇ ರೋಚಕ ಇವರು ಈಗ ರಾಜಕಾರಣದಲ್ಲೂ ಸಹ ಆರ್ಬ ಆರ್ಭಟ ಇವೆಲ್ಲ ಅವಶ್ಯಕತೆ ಇಲ್ಲ ಶಿವ ಸ್ಮಾರ್ಟ್ ಕೂಡ ರಾಜಕಾರಣ ಮಾಡಬಹುದು ಎಲ್ಲವನ್ನು ಹೇಳ್ಬಿಟ್ಟೆ ಮಾಡಬೇಕು ಅಂತೇನಿಲ್ಲ ಹೇಳದೆ ಮಾಡೋ ಕೆಲಸ ಭಾಳ ಯಾಕೆಂದರೆ ನಾನು ಇದುವರೆಗೂ ಹೇಳದೆ ಮಾಡಿರೋ ಕೆಲಸಗಳೇ ಭಾಳ ಅಂತ ಅವರ ಆತ್ಮವಿಶ್ವಾಸ ಖಂಡಿತವಾಗಿ ಗೋಚರ ಆಗ್ತಾ ಇದೆ ಬಹಳ ಭಾಳ ಆಯಿತು ನಾಗಮಂಗಲ ಜನಕ್ಕೆ ಹೇಳಿದ್ರಿ ನಾನು ಕೆಲಸ ಮಾಡಿದರೆ ಓಟ್ ಹಾಕಿ ಇಲ್ಲಾಂದರೆ ಬೇಡ ಅಂತ ಆದರೂ ನಾನೇನು ಕೇಳ್ಕೊಳ್ಳೋದೇನೋ ಇರುತ್ತೆ ಜನಗಳಿಗೆ ಏನಾರು ಹೇಳೋಕೆ ಇಷ್ಟಪಡ್ತೀರ ನಾಗಮಂಗಲ ಜನಕ್ಕೆ ಒಬ್ಬ ಶಾಸಕನಾಗಿ ಹ್ಞೂ ಅಲ್ಲಿ ಕ್ಷೇತ್ರದ ಜನತೆ ಹ್ಞೂ ಕಳೆದ ಬಾರಿ ನಾನೊಂದು ಮ್ಯಾನಿಫೆಸ್ಟೋ ಬಿಟ್ಟಿದ್ದೆ ಹ್ಞೂ ಆ ಮ್ಯಾನಿಫೆಸ್ಟೋದಲ್ಲಿ ಬಹುತೇಕ ತೊಂಬತ್ತು ಪರ್ಸೆಂಟ್ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಮೂಲಭೂತ ವ್ಯವಸ್ಥೆಗಳು ಇರ್ಬೋದು ಕುಡಿಯೋ ನೀರಂದು ಮನೆ ಮನೆಗೆ ಶುದ್ಧವಾದ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಕೆರೆಗಟ್ಟೆಗಳಿಗೆ ತುಂಬಿಸ್ತಕ್ಕಂಥ ಯೋಜನೆಗಳಿರ್ಬೋದು ಅತ್ಯುತ್ತಮವಾದ ರಸ್ತೆಗಳು ಮಾಡಿಸ್ತಕ್ಕಂಥದ್ದು ನಾನು ಪರಿಪೂರ್ಣವಾಗಿ ಎಲ್ಲ ರಸ್ತೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಮಾಡಿರೋನು ಅತ್ಯುತ್ತಮವಾಗಿ ಮಾಡಿದ್ದೀವಿ ಚುನಾವಣೆ ಮುಗಿಯೋದ್ರಲ್ಲಿ ಎಲ್ಲ ರಸ್ತೆಗಳು ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಟಾರ್ಗೆಟ್ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಮಗೆಲ್ಲ ಗೊತ್ತಿದೆ ಹದಿನೈದು ವರ್ಷದ ಹಿಂದೆ ರಾಜಕಾರಣ ನಾಮದಲ್ಲಿ ಹೇಗೆ ನಡೀತಿತ್ತು ಜನರು ಎಷ್ಟು ನೆಮ್ಮದಿಯಾಗಿದ್ರು ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸ್ಗಳಾಗ್ತಿದ್ದೋ ಯಾವ ರೀತಿ ಹೊಡೆದಾಟ ಆಗ್ತಿದ್ದೋ ಅಂತಕ್ಕಂಥದ್ದು ನನಗೆ ಬಹಳ ನಂಬಿಕೆ ಇದೆ ನಾನು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಸಂಪೂರ್ಣವಾಗಿ ನಿಂತಿದೆ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಿಂತಿದೆ ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ ಮಾಡೋದು ಇಲ್ಲ ನನ್ನ ಲಾಭಕ್ಕೋಸ್ಕರ ರಾಜಕಾರಣ ಲಾಭಕ್ಕೋಸ್ಕರ ಜನಗಳನ್ನ ಎತ್ಕಟ್ಟೆ ಕೆಲಸ ಮಾಡೋದಿಲ್ಲ ಬಹಳ ಸುಲಭ ನಾವು ಎತ್ಕಟ್ಟೋದು ಆದರೆ ಅನುಭವಿಸೋರು ಜನಸಾಮಾನ್ಯರು ಆ ಕೆಲಸವನ್ನು ಮಾಡೋದಿಲ್ಲ ನಾನು ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಅದಕ್ಕಿಂತ ಮಿಗಿಲಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ಬೋದು ಜನ ಎಸ್ ಎಂ ಕೃಷ್ಣರು ಚೀಫ್ ಮಿನಿಸ್ಟರ್ ಆದಂಥ ಕಾಲದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ರು ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲೂ ಮಿನಿ ವಿಧಾನಸೌಧ ಇರಬೇಕು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಆಸ್ಪತ್ರೆಗಳಿರಬೇಕು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲೂ ಒಂದು ಆರ್ ಟಿ ವಾಪಸ್ ಇರಬೇಕು ಅತ್ಯುತ್ತಮದ ಶಾಲೆಗಳನ್ನಿರಬೇಕು ಅದು ನೆಕ್ಸ್ಟ್ ಕುಮಾರ್ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರು ಕೂಡ ಅದು ಇಂಪ್ಲಿಮೆಂಟ್ ಆದವು ಅದು ಅಭಿವೃದ್ಧಿ ಅಂತ ಅನ್ನಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ತಾಲೂಕಿನ ಪ್ರತಿಯೊಂದು ಕೆರೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಮಾಡಿದ್ದೀವಿ ಈಗಾಗಲೇ ಶೇಕಡ ಅರವತ್ತು ಪರ್ಸೆಂಟ್ ತುಂಬ್ತಾ ಇದ್ದಾವೆ ಇನ್ನು ನಲವತ್ತು ಪರ್ಸೆಂಟ್ ಇನ್ನೊಂದು ಆರು ತಿಂಗಳಲ್ಲಿ ತುಂಬಿಸ್ತೀವಿ ಶಾಶ್ವತದ ಯೋಜನೆಗಳು ಇವತ್ತು ಮಾರ್ಕೋನಹಳ್ಳಿಯಿಂದ ನೂರ ಎಪ್ಪತ್ತೆಂಟು ಹಳ್ಳಿಗಳನ್ನ ನಾನು ಎರಡು ಸಾವಿರದ ಒಂಬೈನರಲ್ಲೇ ಪೂಜ್ಯ ಸ್ವಾಮೀಜಿಯವರ ದಿವಂಗತ ನಮ್ಮ ಭೈರವೈಕ್ಯ ಸ್ವಾಮೀಜಿಯವರ ಬಾಲಗಂಗಾತರ ಆಶೀರ್ವಾದದಿಂದ ಮಾಡಿದ್ದುದು ಈಗಲೂ ಕೆ ಆರ್ ಎಸ್ನಿಂದ ಉಳಿದಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಸುಮಾರು ಎಂಟುನೂರು ಕೋಟಿ ರೂಪಾಯಿಗಳಲ್ಲಿ ಇವತ್ತು ಆ ಯೋಜನೆ ಕಾರ್ಯರೂಪಕ್ಕೆ ಆಗ್ತದೆ ಟೆಂಡರ್ ಆಗಿದೆ ಕೆಲಸ ಆಗ್ತದೆ ಇವತ್ತಲ್ಲ ನಾಳೆ ಜೊತೆಗೆ ಹಳ್ಳಿಗಳಲ್ಲಿ ಅತ್ಯುತ್ತಮವಾಗಿ ತಿರುಗಾಡಲಿಕ್ಕೆ ಮನೆ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾನು ಎಲ್ಲನೂ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನೀಟಾದ ಒಂದು ಕಾಂಕ್ರೀಟ್ ರಸ್ತೆಗಳು ಚರಂಡಿಗಳು ಮಾಡಬೇಕು ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಒಂದು ಊರುಗಳಿಗೂ ನಾನು ಈ ಸರಿ ಗೆದ್ದಿದ್ದೀನಿ ಪ್ರತಿಯೊಂದು ಊರಿಗೆ ಏನಾದರೂ ಕೊಡುಗೆ ಕೊಡಬೇಕಲ್ಲ ಆದಷ್ಟು ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದು ನಾನು ಕಷ್ಟವೋ ಸುಖವೋ ನಾನು ಯಾವ ರೀತಿ ಗ್ರಹಣಿ ಏನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಪ್ರಶ್ನೆ ಅಲ್ಲ ನಾನು ವಿರೋಧಿಗಳು ಟೀಕಿನ ನಾನು ಯಾವತ್ತೂ ಅದನ್ನು ಸ್ವಾಗತ ಮಾಡ್ತೀನಿ ಜೊತೆಗೆ ಯಾವುದೇ ಒಬ್ಬ ನನ್ನ ವಿರೋಧಿ ಅಭ್ಯರ್ಥಿ ಲಘುವಾಗಿ ಪರಿಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೂ ಸಹ ನನಗೆ ಆತ್ಮತೃಪ್ತಿ ಇದೆ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ ಜನಗಳ್ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಜನಗಳು ನಾನು ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ನನ್ನ ಅಚಲವಾದ ನಂಬಿಕೆ ಇದೆ ಅದೇ ನನ್ನ ಧೈರ್ಯ ಹೇಳಿದ್ರಿ ಈ ಕುಣಿಗಲ್ ಶಾಸಕದ್ದು ಆ ಬಾರ್ಡರ್ ಸ್ವಲ್ಪ ಗೊಂದಲ ಆಯ್ತು ಗದ್ದಲಾಯಿತು ಅದೆಲ್ಲ ಕ್ಲಿಯರ್ ಆಯ್ತಾ ನೀರಾವರಿ ಕ್ಲಿಯರ್ ಆಗಿ ಒಂದೊಂದುವರೆ ತಿಂಗಳಲ್ಲಿ ಅದೆಲ್ಲ ಕುಡಿಯೋ ನೀರು ಹೋಗ್ತದೆ ವೀಕ್ಷಕರೇ ರಾಜಕಾರಣ ಅಂದ್ರೆ ಕೇವಲ ವಿರೋಧಿಗಳ ಮೇಲೆ ಕೇಸ್ ಹಾಕೋದಲ್ಲ ಅವ್ರ ಜಮ್ ನೆಮ್ಮದಿಯನ್ನು ಹಾಳು ಮಾಡಲ್ಲ ರಾಜಕಾರಣ ಅಂತಂದ್ರೆ ನಾಗಮಂಗಲ ಮೊದ್ಲಿಗಿಂತ ಈಗ ನೆಮ್ಮದಿಯಾಗಿದೆ ಜನನ್ ಕೇಳಿ ಹೇಳ್ತಾರೆ ಅಂತ ಜೊತೆಗೆ ಸಹಜವಾಗಷ್ಟೇ ಇಲ್ಲಿ ಕೂತ್ ನಾವೇನೇ ಸವರಾ ಮಾತಾಡಿದ್ರು ಸಹ ಜನಗಳ ಜೊತೆ ಆ ಬಾಂಧವ್ಯ ಆ ಕೆಲಸ ಕಾರ್ಯಗಳಾಗಿದ್ರೆ ಅವರೇ ಊರು ತುಂಬಾ ಒತ್ತು ಮೆರ್ಸ್ಕೊಂಡು ಅದನ್ನ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಸುರೇಶ್ ಗೌಡ್ರಿಗೆ ಆ ಕಾನ್ಫಿಡೆನ್ಸ್ ಇದೆ ನಾನು ಆಗ್ಲೇ ಹೇಳಿದೆ ಎರಡ್ ಸಾವಿರದ ಎಂಟರಿಂದ ಹದಿಮೂರ ಸಂದರ್ಭದಲ್ಲಿ ಇಂದ ಗೆದ್ರು ವಿರೋಧ ಪಕ್ಷ ಎರಡ್ ಸಾವಿರದ ಹದಿನೆಂಟರಿಂದ ಈಗ ರನ್ನಿಂಗ್ ಅಲ್ಲಿ ಜೆಡಿಎಸ್ ಇಂದ ಗೆಲುವನ್ನು ಸಾಧಿಸಿದರೆ ಮೊದಲು ಆಗ ಸಮ್ಮಿಶ್ರ ಸರ್ಕಾರ ಕೆಲವೇ ದಿನಗಳ ಅದು ಸೊ ಆಡಳಿತ ಪಕ್ಷದಲ್ಲಿ ಇದ್ದಾಗ ಒಂದ್ಸರ್ ಅವಕಾಶ ಬೇಕು ಅನ್ನೋದು ಅವರ ಬಹಳ ಮಹತ್ವದ ಅಭಿಲಾಷೆ ಜೊತೆಗೆ ಮುಂದಿನ ಚುನಾವಣೆ ನಾನು ಏನೋ ಅಗ್ರವಾಗಿ ತಗೊಂಡಿಲ್ಲ ಯಾರನ್ನು ಕೂಡ ಆ ಚುನಾವಣಾ ರಾಜಕಾರಣ ಹೇಗೆ ಮಾಡಬೇಕು ಅದನ್ನು ನಾನು ಮಾಡೇ ತೀರ್ತೀನಿ ಜೊತೆಗೆ ಭರವಸೆ ಇದೆ ನಾನು ಕೆಲಸ ಮಾಡಿದ್ದೀನಿ ಇನ್ನೊಂದಷ್ಟು ಸ್ವಲ್ಪ ಬಾಕಿ ಇದೆ ಅನುದಾನ ಹೇಗೆ ತರ್ತಿದ್ನೋ ಬಿಡ್ತೀನೋ ಸೆಕೆಂಡ್ರಿ ಬಟ್ ಕೆಲಸ ಮಾಡ್ತಾ ಇದ್ದೀನಿ ಅದನ್ನ ಜನ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತಿರಲ್ಲಿ ಮಂಡ್ಯ ಜಿಲ್ಲೆ ಅಂತ ತಕ್ಷಣ ಕೆ ಆರ್ ಎಸ್ ನೀರಿದೆ ಜನ ನೆಮ್ಮದಿ ಅಂತ ಅನ್ಕೋಬೇಡಿ ಮಂಡ್ಯ ಜಿಲ್ಲೆಯ ಪೇಟೆ ಮತ್ತು ನಾಗಮಂಗಲದ ಭಾಗದ ಯುವಕರು ಇವತ್ತಿಗೂ ಮುಂಬಯಿ ಬೆಂಗಳೂರು ಹೋಟೆಲ್ ಕೆಲಸ ಮಾಡ್ತಾರೆ ನೀರಾವರಿ ಯೋಜನೆ ಕೊಟ್ಟರೆ ಮತ್ತೆ ಅವರೆಲ್ಲ ವಾಪಸ್ ಊರಿಗೆ ಬರ್ತಾರೆ ಜನ ನೆಮ್ಮದಿಯಾಗಿರ್ತಾರೆ ಅನ್ನೋದು ಬಹುತೇಕ ಜನ ನಾಯಕರ ಅಭಿಪ್ರಾಯಗಳು ಕೂಡ ಹೌದು ಆ ದಿಸಲಿ ಇವರು ಕೂಡ ಕೆಲಸ ಮಾಡ್ತೀರಿ ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದೆಲ್ಲವೂ ಕೂಡ ಸಾಧ್ಯ ಆಗ್ಲಿ ಯಾಕೆಂದ್ರೆ ಅದು ಒಬ್ಬರಿಂದನೇ ಸಾಧ್ಯ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ನಿರಂತರವಾಗಿ ಅದು ಮಾಡ್ಕೊಂಡು ಹೋದಾಗ ಅದು ಸಾಧ್ಯ ಆಗುತ್ತೆ ಆ ದಿಸೆಯಲ್ಲಿ ಕ್ಷೇತ್ರ ಜನರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಬಯಸ್ತೇನೆ ಏನೇ ಸುರೇಶ್ ಗೌಡು ತುಂಬಾ ಸಾಫ್ಟ್ ಆಗಿ ಒಂದು ಯಾವಾಗಲೂ ಹೇಳ್ತಿರ್ತಾರೆ ಎದುರಾಳಿಗೆ ದೈಹಿಕವಾಗಿ ನಾವೇನು ಡ್ಯಾಮೇಜ್ ಮಾಡಬೇಕು ಅಂತೇನಿಲ್ಲ ತಂತ್ರಗಾರಿಕೆ ಅನ್ನೋದು ಇರುತ್ತೆ ಆ ತಂತ್ರಗಾರಿಕೆಯಲ್ಲಿ ನಿಪುಣರು ಯಾಕೆಂದ್ರೆ ಎರಡು ಸಾವಿರದ ಎಂಟರಲ್ಲಿ ಬಂದು ಚುನಾವಣೆಯನ್ನು ನಾಗಮಂಗಲದಲ್ಲಿ ಗೆದ್ಕ ಬಂದಿದ್ದೆ ಒಂದು ರೀತಿಯ ವಿಚಿತ್ರ ಅದೊಂಥರ ರೋಚಕ ಚುನಾವಣೆಗಳು ಯಾಕೆಂದ್ರೆ ಅದಕ್ಕೆ ಗೊತ್ತಿ ನಾನು ನಾನು ಆ ಅದು ಆದಿರ್ತಕ್ಕಂಥ ವಿಚಾರ ಸೊ ಹಾಗಾಗಿ ನಾಗಮಂಗಲದ ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಸೃಷ್ಟಿ ಮಾಡ್ತೀನಿ ಯಾಕಂದರೆ ಆಗಲೇ ಹೇಳಿದ್ರು ಎಂಟರಲ್ಲಿ ಗೆದ್ದರು ಹದಿಮೂರಲ್ಲಿ ಸೋತರು ಹದಿನೆಂಟರಲ್ಲಿ ಗೆದ್ರು ನಮ್ಮಲ್ಲಿ ಪದೇ ಪದೇ ಗೆದ್ದವ್ರೆ ಶಿವರಾಮೇಗೌಡರು ಎರಡು ಸಾವಿರ ಗೆದ್ದವ್ರೆ ಚಿಲರಾಯ ಸ್ವಾಮಿ ಅವರು ಗೆದ್ದವ್ರೆ ರಿಪೀಟ್ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ಏನು ತಲ್ಲನೋ ನಾನು ಗೆಲ್ತೀನಿ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ನಾಗಮಂಗ್ಲ ಜನಕ್ಕೆ ಏನೇನು ಕೆಲಸ ಕಾರ್ಯ ಮಾಡಿದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಕೆಲಸ ಮಾಡಿದವ್ರಲ್ಲ ರಾಜಕಾರಣದಲ್ಲಿ ಗೆದ್ ಗೆದ್ದೇ ಗೆಲ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ರಾಜಕಾರಣದ ಎಲ್ಲಾ ಪಟ್ಟುಗಳನ್ನು ಕೂಡ ಹಾಕ್ಬೇಕು ಆದರೆ ಎಲ್ಲರೂ ಹೇಳ್ಕಂಡು ಮಾಡ್ತಾರೆ ನಾನು ಕಂಡಂಗೆ ಇವ್ರು ಹೇಳ್ದೆ ಮಾಡದೆ ಮಾಡುವಂಥ ಕೆಲಸಗಳೇ ಜಾಸ್ತಿ ಹಾಗಾಗಿ ಅವ್ರದೇ ಆದ ಹಾದಿಯಲ್ಲಿ ಅವ್ರ ರಾಜಕಾರಣವನ್ನು ಮುಂದುವರ್ತಾರೆ ಏನೇ ಯಾರ್ಯಾರು ನಾಗಮಂಗ್ಲಾ ಮಂದಿ ನೋಡ್ತಿದ್ದೀರಿ ನಾಗಮಂಗ್ಲ ಜನ ಈ ಶಾಸಕರ ಅಭಿಪ್ರಾಯದ ಬಗ್ಗೆ ಸುರೇಶ್ ಗೌಡರ ಮಾತು ಮಾತುಗಾರಿಕೆ ಬಗ್ಗೆ ಅವ್ರು ಹೇಳಿದ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾಗಮಂಗಲದ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ರಾಜ್ಯದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಬರಬೇಕು ಇವರು ಇವ್ರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಿಮ್ಮದೇ ಅಭಿಪ್ರಾಯ ಇರುತ್ತಲ್ಲ ಅದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ನಾಯಕರ ಜೊತೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ ಈ ಲೀಡರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಸರ್ ಧನ್ಯವಾದ ಬಹಳ ಟೈಮ್ ಕೊಟ್ರಿ ವಿಷಯಗಳನ್ನ ಹಂಚ್ಕೊಂಡ್ರಿ ಮತ್ತೆ ಹೇಳೋದು ಬಾಕಿ ಏನಾರು ಇದೆಯಾ ಜನಗಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ದೇವ್ರು ಒಳ್ಳಿ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ತೀವಿ ಅಷ್ಟೇ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಲೀಡರ್ ಕಾರ್ಯಕ್ರಮ ಮತ್ತೆ ಮತ್ತೊಬ್ಬರು ನಾಯಕರ ಜೊತೆ ನಾನು ಚರ್ಚೆಯನ್ನು ಮುಂದುವರ್ಸ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ